ಅಷ್ಟು ಒಂದು ಕರೋಡಿಲ್ಲ, ನಾನು ಒಬ್ಬನೇ ಚಿಕ್ಕ 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 ಹುಡುಗ, ನಮಗೆ ಸ್ವಲ್ಪ ಬೆಲೆ ಕೊಡೋರು, ಏನಪ್ಪ ಚಿಕ್ಕ ವಯಸ್ಸು ಹುಡುಗ ಪರವಾಗಿಲ್ಲ ಅಂದ್ರೆ ನಮಗೂ ಕೆಲವರು ಬೆಲೆ ಕೊಡೋರು. 500 ಸೋಲ್ಡ್ ಆಗಿದೆ ಸರ್ ಬೆಳಗ್ಗೆ 8 ಗಂಟೆಗೆ ನೋಡಿದ್ರೆ, ಇರೋದು 5 ಸೋಲ್ಡ್ ಆಗಿ ದುಡ್ಡು ಬಂದ್ಬಿಟ್ಟಿದೆ ನಿಮ್ಗೆ. ದುಡ್ಡಲ್ಲ ಸರ್, 500 ಆರ್ಡರ್ ಬಂದಿದೆ ಅನ್ನೋದು ಇರೋದು 5. ಇನ್ನೂ 490 ಎಲ್ಲಿಂದ ಹೋಗ್ಲಿ ನಾನು? 10,000 ಲಾಭ. 10,000 ಎಷ್ಟು ದಿನದಲ್ಲಿ? ಒಂದು 12 ದಿವಸ, 10 ದಿವಸ ಇಟ್ಕೊಳ್ಳಿ ಅಷ್ಟೇ. 10 ದಿವಸದಲ್ಲಿ 10 ದಿವಸ ಟೈಮಲ್ಲಿ 10,000 ರೂಪಾಯಿ ಅಂದರೆ ದೊಡ್ಡ ಅಮೌಂಟ್ ಸರ್. ಬಂತಲ್ಲ ಸರ್, ಆದರೆ ಒಂದು ವಾರ ನಿದ್ದೆ ಮಾಡಿಲ್ಲ. ಹಾಂ, ಖುಷಿಗೆ 10,000 ರೂಪಾಯಿ ಬಂತಲ್ಲಪ್ಪ, ಏನು ಮಾಡೋದು, ಈ ರೋಡ್ ಎಷ್ಟು, ಈ ಬಿಲ್ಡಿಂಗ್ ಎಷ್ಟು ಕಿಲ್ಲ ಅಂತ ಆ ಒಂದು ಮೈಂಡ್ ಸೆಟ್ಲ ಹೋಗ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲ ಸರ್, 10,000 ರೂಪಾಯಿ ಫುಲ್ ಒಂದು ಗೌರವ ಬಂತು. ನಮ್ಮ ತಾಯಿ ಫುಲ್ ಖುಷಿ ಪಟ್ಬಿಟ್ರೆ. ಎಲ್ಲಿ ಬೇಕಾದ್ರೆ ಕೂತ್ಕೊಂಡು, ಆನ್ಲೈನ್ ಅಂದರೆ ಅಲ್ಲಿ ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಮಂಡ್ಯದಲ್ಲಿ ಕೂತ್ಕೊಂಡೆ ಇಡೀ ಇಂಡಿಯಾ ನಾವು ಆಳ್ಬೋದು. ನಾವು ಆಳ್ಬೋದು ಮಾಡ್ಬೋದು. ಮೂವಿಯಲ್ಲಿ ಹೇಳ್ದಂಗೆ ಏನೋ ಬೇಕು ನಿನಗೆ ದುನಿಯಾ ಅಂತ ಹೇಳ್ತಾರೆ, ಮಾಡ್ಬೋದು ಸರ್. ಒಂದ್ ವೇಳೆ ಯಾರಿಗೂ ಎಜುಕೇಶನ್ ಇಲ್ಲ, ಈಗ ನಿಮ್ಗೆ ಅವರು ಬೆಳಿಬಹುದು. ನನ್ನ ಎಕ್ಸಾಂಪಲ್ ತಗೊಳ್ಳಿ, ಬೆಳಿಬಹುದು. ಅದನ್ನ ಅವ್ರು ಬಿಡ ಬಿಡಬಾರ್ದಲ್ಲ ಸರ್, ಅವ್ರು ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು. ಓದಿರೋರು ಎಜುಕೇಶನ್ ಇದ್ರೆ ಒಂದು ನೀಟಾಗಿ ಲೈಫ್ನ ಸೆಟ್ಲ್ ಆಗ್ಬೋದು ಬಿಸ್ನೆಸ್ ಲೈಫಲ್ಲಿ, ಜಾಬ್ ಇರಲಿ ಅಥವಾ ಬಿಸ್ನೆಸ್ ಲೈಫಲ್ಲಿ. ಓದಿಲ್ವಾ, ಒಂದು ಫುಲ್ ಫೈರ್ ಥರ ಮಾಡಲೇಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಒಂದು ಹೊಸ ಸೆಗ್ಮೆಂಟನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಡ್ಕಾಸ್ಟ್ ಅಂದ್ಕೊಳ್ಳಿ ಅಥವಾ ಒಬ್ಬರದ್ದು ಲೈಫ್ ಸ್ಟೋರಿ ಅಂದ್ಕೊಳ್ಳಿ, ಏನು ಬೇಕಾದರೂ ಅಂದ್ಕೊಳ್ಳಿ. ಬಟ್ ಆದರೆ ನಿಮಗೆ ಇನ್ಸ್ಪೈರ್ ಆಗಬೇಕು. ಹೌದು ವೀಕ್ಷಕರೇ, ಈ ವಿಡಿಯೋಸ್ಗಳಿಂದ ನೀವು ಇನ್ಸ್ಪೈರ್ ಆಗಬೇಕು, ನೀವು ಕೂಡ ಜೀವನದಲ್ಲಿ ಮುಂದೆ ಬರಬೇಕು. ಆ ರೀತಿ ನಾನು ಲೋಕಲಲ್ಲಿ ಸಾಧನೆ ಮಾಡಿರುವಂಥರನ್ನ ಹುಡುಕ್ಬಿಟ್ಟು, ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಹುಡುಕ್ಬಿಟ್ಟು ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೀನಿ. ಯಾವುದೋ ಸೆಲೆಬ್ರಿಟೀಸ್ಗಳನ್ನು ಅವ್ರನ್ನ ಹಿಂದೆ ಹೋಗೋ ಬದಲು ಲೋಕಲಲ್ಲಿ ನಮ್ಮ ಲೆವೆಲಲ್ಲಿ ಇದ್ಕೊಂಡು ಬಿಸ್ನೆಸ್ ಮಾಡಿ ಗೆದ್ದಿರ್ತಾರೆ, ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ, ಅಂಥವ್ರನ್ನ ಹುಡುಕಿ ತೆಗಿತೀನಿ. ಅಂಥವ್ರಲ್ಲಿ ಮೊದಲನೇದಾಗಿ ನಮ್ಮ ಜೊತೆ ಇರೋವಂಥವ್ರು LMZ ಬ್ರ್ಯಾಂಡಿಂದ ಇಮ್ರಾನ್ ಸರ್. ಇಮ್ರಾನ್ ಸರ್ ಮುಂಚೆನೂ ಕೂಡ ಕನ್ನಡ ಕೋರ ಚಾನಲಲ್ಲಿ ಬರ್ತಾಯಿದ್ರು, ವಿಡಿಯೋಸ್ಗಳನ್ನು ಮಾಡ್ತಾಯಿದ್ರು. ನನಗೂ ಅವ್ರ ಬಿಸ್ನೆಸ್ ನೋಡ್ತಾ ಇದ್ದಾಗ ಎಷ್ಟಿರ್ಬೋದು ಏಜು, 30, 35, 40 ಇರ್ಬೋದೇನೋ ಅಂತ ನೀವು ಅನ್ಕೊತಾ ಇರ್ಬೋದು. ಅಲ್ಲ, ಇವರೊಬ್ಬರು ಚಿರ ಯುವಕ, ಯೂತ್. ಸೊ ಅವರ ಲೈಫ್ ಜರ್ನಿ ಕೇಳಿದಾಗ ನನಗೆ ಹೌದು, ಇದನ್ನು ನಮ್ಮ ಕನ್ನಡಿಗರಿಗೆ ತಿಳಿಸ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮ್ಮಿಂದ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನೀವು ವಿಡಿಯೋನ ಪಾಸ್ ಮಾಡಿ. ನಿಮ್ಮ ಥರ ನಾನು ಈಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ, ದಯವಿಟ್ಟು ನೀವು ಕೂಡ ಈ ವಿಡಿಯೋನ 4 ಜನ ಜೊತೆ ಶೇರ್ ಮಾಡಿದ್ರೆ ಅವರು ಇನ್ಸ್ಪೈರ್ ಆಗ್ತಾರೆ, ನಮ್ಮ ಕನ್ನಡಿಗರು ಬೆಳೀತಾರೆ. ಕನ್ನಡಿಗರಿಗೋಸ್ಕರ ಮಾಡಿರೋ ವಿಡಿಯೋ, ದಯವಿಟ್ಟು ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮೊದಲು ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಮ್ಯಾಟ್ರಿಗೆ ಬಂದ್ಬಿಡೋಣ ಡೈರೆಕ್ಟಾಗಿ. ಜನರ ಸಮಯವನ್ನು ನಾನು ಆ್ಯಕ್ಚುಲಿ ವ್ಯರ್ಥ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಫಸ್ಟು ನಾನು ಕೇಳುವಂಥದ್ದು ಬೇಸಿಕಲಿ ನಿಮ್ಮ ಫುಲ್ ನೇಮ್ ಏನು ಸರ್? ಫುಲ್ ಇಮ್ರಾನ್ ಅಂತ ಗೊತ್ತು, ಫುಲ್ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಮ್ರಾನ್ ಅಂತ. ಮೊಹಮ್ಮದ್ ಇಮ್ರಾನ್ ಅಂತ. ಓಕೆ. ಸೊ ಬೇಸಿಕಲಿ ನೀವು ಎಲ್ಲಿ ಅವರು, ಯಾವ ಮೂಲದಿಂದ ಬಂದವರು? ಸರ್ ನಮ್ಮ ತಾತ ಅವರು ಇಲ್ಲಿ ಬಿಸ್ನೆಸ್ಗೋಸ್ಕರ. ಒಂದು ನಿಮಿಷ ಇನ್ನೂ ಜೋರಾಗಿ ಬರಬೇಕು, ವಯಸ್ಸು ಬೇಕು. ವಯಸ್ಸು ಜಾಸ್ತಿ ಬೇಕು. ಹಾಂ ಸರ್, ನೀವು ಬೇಸಿಕಲಿ ಯಾವ ಊರವ್ರು ಆ್ಯಕ್ಚುಲಿ? ಸರ್ ಆ್ಯಕ್ಚುಲಿ ನಾನು, ನಮ್ಮ ತಂದೆ ಮತ್ತು ನಾನು ಎಲ್ಲ ನಾವು ಇಲ್ಲಿ ಬೆಂಗಳೂರದವ್ರು, ಲೋಕಲ್ದವ್ರೆ. ಓಕೆ. ನಾವು ಹುಟ್ಟು ಬೆಳೆದಿಲ್ಲ ಇಲ್ಲಿ ಬಾಣಸ್ವಾಡಿ ರಾಮಸ್ವಾಮಿ ಪಾಳ್ಯ ಅಂತ ಒಂದು ಜಾಗದಲ್ಲಿ ನಾವು ಹುಟ್ಟು ಬೆಳೆದಿದ್ದು. ಬಾಣಸ್ವಾಡಿ ರಾಮಸ್ವಾಮಿ ಪಾಳ್ಯ? ಹೌದು. ಬಾಣಸ್ವಾಡಿ ಹತ್ರ ಬರುತ್ತೆ? ಹೌದು ಹೌದು. ನಮ್ಮ ತಾತ ಅವರು ಬಿಸ್ನೆಸ್ ಮಾಡೋಕ್ಕೋಸ್ಕರ ತಮಿಳ್ನಾಡಿಂದ ಮೈಗ್ರೇಟ್ ಆಗಿ ಇಲ್ಲಿ ಬಂದಿರೋರು. ಮೀನ್ಸ್ 1965 ಆ ಕಾಲದಲ್ಲಿ. 1965 ಇಲ್ಲಿ ಬೆಂಗಳೂರಲ್ಲಿ. ನೀವು ಇಲ್ಲಿಯೇ? ನಾನು 3rd generation. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಬೇಸಿಕ್ ಕನ್ನಡಿಗರೇ ಆಗಾದ್ರೆ. ಹೌದು ಸರ್. ಅಲ್ವಾ, ಕರೆಕ್ಟಾಗಿ ಹೇಳಿದ್ರೆ. ಸರ್ ನೀವು ಹೇಳಿದ್ರೆ ನಾನು ಹುಟ್ಟಿ ಬೆಳೆದಿದ್ದಿಲ್ಲ ಅಂತಂದಾಗ, ಸೊ ನಾನು ನಿಮ್ಮನ್ನು ಫಸ್ಟ್ ಹುಟ್ಟಿ ಬೆಳೆದಿದ್ದಿಂದನೇ ತಿಳ್ಕೊಳ್ಳೋಣ. ಸೊ ನಿಮ್ಮ ಚಿಕ್ಕಂದಿನ ಜೀವನ, ಎಜುಕೇಷನ್ ಜೀವನ, ಚಿಕ್ಕದ ಮಕ್ಕಳಿರಬೇಕಾದ್ರೆ ಆ ಜೀವನ ಯಾವ ಥರ ಇತ್ತು? ಫಾರ್ ಎಕ್ಸಾಂಪಲ್, ನೀವು ಯಾವ ಥರ ಕಿಡ್ಡು, ತುಂಬ ಚೂಟಿನೋ, ಶಾಂತ ಹುಡುಗನೋ, ತುಂಬ ಕಿಟ್ಲೆ ಮಾಡೋರು? ನಿಮ್ಮ ಶೈಕ್ಷಣಿಕ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಚಿಕ್ಕಂದಿನಿಂದ ಯಾವ ಥರ ಇದ್ರಿ ನೀವು? ಸರ್ ನಾನು ಹುಟ್ಟಿದ್ದು 1995 ಹುಟ್ಟಿದ್ದು ನಾನು. 95? ಇವಾಗ ಎಷ್ಟು ನಿಮ್ಗೆ ಏಜ್ ಸರ್? ನೆನ್ನೆ ನನ್ನ ಬರ್ತಡೇ ಮುಗಿದ್ ಸರ್. ಹೌದಾ ಸರ್? ಹ್ಯಾಪಿ ಬರ್ಡೇ ಸರ್. ಸೊ ಓಕೆ, April 24 ನಾನು ಹುಟ್ಟಿದ್ದು. ಎಷ್ಟು ಏಜ್ ಇವಾಗ ನಿಮಗೆ? ಈಗ 28 ಸರ್. 28 28 ವರ್ಷದವ್ರು ನೀವು? ಹೌದು ಸರ್. ಮದುವೆ ಆಗಿದೆಯಾ? ಆಗಿದೆ ಸರ್. ಆಗಿದೆಯಲ್ಲ, ಅದೆಲ್ಲ ಆಮೇಲೆ ಕೇಳ್ತೀನಿ. ಸರ್ ಹೇಳಿ, ಚಿಕ್ಕಂದಿನ ವಿಷಯ ಇದನ್ನು ಹೇಳಿ. ಸರ್ ನಾನು ಅದೇ ಹುಟ್ಟಿದ್ದು 1995. ಸೊ ನಮ್ಮ ತಾತ ಅವರೆಲ್ಲ ಈ ಬಾಳೆಹಣ್ಣು ಇದೆಯಲ್ಲ, ಬಾಳೆ ಮಂಡಿ ಇಟ್ಕೊಂಡು ಬಿಸ್ನೆಸ್ ರನ್ ಮಾಡೋರು. ಬಟ್ ನಮ್ಮ ತಂದೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡಿದರೆ ಸ್ವಲ್ಪ ಅದು ಫ್ರೆಂಡ್ ಸರ್ಕಲ್ಲು ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಅದೇ ಎಂಜಾಯ್ಮೆಂಟ್ ಟೈಪ್ ಅವರು.
ನಿಮ್ಮ ಫಾದರ್? ನಮ್ಮ ಫಾದರು. ಓಕೆ. ಸ್ವಲ್ಪ ಕಷ್ಟಕಾಲ ಇತ್ತು. ತಂದೆಯವರು ಸ್ವಲ್ಪ ಡ್ರಿಂಕ್ಸ್ ಮಾಡೋದು, ಡ್ರಿಂಕ್ಸ್ ಮಾಡೋ ಹ್ಯಾಬಿಟ್ ಇತ್ತು. ಸ್ವಲ್ಪ ಕಷ್ಟಕಾಲನೇ ಸರ್, ಓದೋದಿರಲಿ ಅದೆಲ್ಲ. ನಾನು ಸ್ವಲ್ಪ ಸೈಲೆಂಟ್ ಹುಡುಗನೆ, ತಂದೆಯಿಂದ ಸಾಕಿದ್ರು ಇಲ್ಲ ಅಂತಿಲ್ಲ, ಬಟ್ ಆ ಒಂದು ಅಭ್ಯಾಸ ಇರೋದ್ರಿಂದ ಒಂದು ತಂದೆಯಿಂದ ಮಗನಿಗೆ ಏನು ಕೆಲವು ವಿಷಯಗಳು ಸ್ಯಾಟಿಸ್ಫೈ ಆಗಬೇಕು, ಅದೆಲ್ಲ ಸ್ಯಾಟಿಸ್ಫೈ ಆಗಿಲ್ಲ ಆಗಲಿಲ್ಲ. ನಮ್ಗೆ ಕೆಲವು ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ. ಸೊ ಅದೊಂದು ನೋವಿತ್ತು. ಆಲ್ಮೋಸ್ಟ್ ದುಡ್ಡಿನ ಕಷ್ಟನೂ ಕೂಡ ಸರ್. ತಂದೆ ಬಂದ್ಬಿಟ್ಟು ಡ್ರೈವರ್, ಆ್ಯಕ್ಚುಲಿ ಸರ್ ಆಟೋ ಡ್ರೈವರ್. ಆಟೋ ಡ್ರೈವರ್. ಸೊ ಆಟೋ ಡ್ರೈವರ್ ನೀವು ಅಂತ ಅರ್ಥ ಮಾಡ್ಕೋಬೇಕು ಸರ್, ಇನ್ನು ಅಷ್ಟೇನು ಇನ್ಕಮ್ ಬರಲ್ಲ ಸರ್. ಸೊ ಏನಿದೆಯೋ ಡೈಲಿ ರಿಕ್ವೈರ್ಮೆಂಟ್. ನನಗೊಂದು ತಮ್ಮ ಮತ್ತೆ ಒಂದು ತಂಗಿ ಇದ್ದಾರೆ, ನಾವು ಮೂರು ಜನರು. ಫ್ಯಾಮಿಲಿ ಬಗ್ಗೆ ಕೇಳ್ತೀನಿ ನಾನು ನಿಮಗೆ ಸರ್. ನಾನೇ ಎಲ್ಡರು. ಸೊ ಆಲ್ಮೋಸ್ಟ್ ದುಡ್ಡಿನ ಸ್ವಲ್ಪ ಟೈಟೇ ಸರ್. ಟೈಟೇ ಟೈಟೇ ಸರ್. ಓಕೆ ಓಕೆ. ಅದೇ ಒಂದು ಎಕ್ಸಾಂಪಲ್ಗೆ, ಒಂದು ಹನಿ ಕೇಕ್ ತಿನ್ಬೇಕಂದ್ರೆ ಡೈಲಿ ಒಂದೊಂದು ರೂಪಾಯಿ ಸೇವ್ ಮಾಡ್ಕೊಂಡು 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 ಒಂದು 5 ರೂಪಾಯಿ ಸೇರ್ ಆದ್ಮೇಲೆ ಹನಿ ಕೇಕ್ನ ತಿನ್ಬೇಕು ಅಂದಿ ಪರಿಸ್ಥಿತಿ ಆ ಥರ. ಓಕೆ ಓಕೆ. ಸೊ ಅಷ್ಟೊಂದು ಕಷ್ಟಕಾಲ ಇತ್ತು ಸರ್. ಬಟ್ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರೆ? ಸ್ಕೂಲೆಲ್ಲ ಓದ್ತೀವಿ, ಅದೆಲ್ಲ ಓದ್ಸಿದ್ದೆ ಸರ್. ಎಜುಕೇಷನ್ ನಾ 10th ತನಕ ನಮ್ಮ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡ್ತಿದ್ರು. ನೀವು ಯಾವ ಥರ ಹುಡುಗ ಚಿಕ್ಕಂದಿಲ್ಲಿಂದ ಲೈಕ್ ನೀವು ತುಂಬ ಸರ್ ಇಡ್ಲೆ ಮಾಡೋರ ಶಾಂತವಾಗಿರ ಸರ್? ನಮ್ಮ ಅಜ್ಜಿಯವರು ಇದ್ರು ಸರ್, ಅಜ್ಜಿಯವರು ತಿರೋ ವಯಸ್ಸಲ್ಲಿ ಅವರು ತಿರುಗೋ ಟೈಮಲ್ಲಿ ನನಗೆ ನನ್ನ ಸಂಬಂಧ ಓದ್ತಿದ್ದೆ. ಸೊ ಅವ್ರು ಇರೋ ತನಕ ನಮಗೆ ಸ್ವಲ್ಪ ಸಪೋರ್ಟ್ ಇತ್ತು. ಸೊ ನಮ್ಮ ತಂದೆ ಬಂದ್ಬಿಟ್ಟು ಸ್ವಲ್ಪ ಫ್ಯಾಮಿಲಿನ ಫೋಕಸ್ ಮಾಡ್ತಿಲ್ವಲ್ಲ ಅಷ್ಟು ಸಪೋರ್ಟ್ ಅವ್ರು ನನಗೆ ಆಸ್ ಮಗನಿಗೆ ಕೊಟ್ಟಿಲ್ಲ ಅಂತ. ನಮ್ಮ ಅಜ್ಜಿಯವರು ಸ್ವಲ್ಪ ಸ್ಟಡೀಸ್ ಇರಲಿ, ಊಟಕ್ಕಿರಲಿ, ಮನೆ ಬಾಡಿಗೆ ಇರಲಿಲ್ಲ, ಕೆಲವು ವಿಷಯಲ್ಲಿ ಸಪೋರ್ಟ್ ಮಾಡ್ತಿದ್ರು. ಬಟ್ ಅವರು ತೀರೋದ್ಮೇಲೆ ಏನಾಯಿತು ಸ್ವಲ್ಪ ಕಷ್ಟ ಆಗಲ್ಲ, ಸ್ಟಾರ್ಟ್ ಆಯಿತು. ನಾನು ಹೇಳ್ತಿದ್ದು 7th ಓದ್ತಿದ್ದೆ, ಸ್ಕೂಲ್ ಓದ್ತಿದ್ದಾಗನೇ, ನಾನು ನಿಕ್ಕರ್ ಹಾಕೊಂಡು ಸ್ಕೂಲ್ ಹೋಗ್ತಿದ್ದಾಗನೇ. ಆಗೇನು ಮಾಡಿದೆ, ಏನಾದರೂ ಒಂದು ದುಡ್ಡಿನ ಅವಶ್ಯಕತೆ ಆಗಲೇ ಗೊತ್ತಾಯಿತು. 7th ಅಲ್ಲಿ ಏನು ವಯಸ್ಸು ಇರಬೇಕಂತಂದರೆ ಹಿಂಗಿದ್ರೆ ಒಂದು 12 ವಯಸ್ಸು ಇರಬೇಕು. 12 ಇರಬೇಕು ನನಗೆ. 12 ವಯಸ್ಸು ಇದ್ದಾಗಲೇ ನಾನು ಯಾರ ಹತ್ರ ಕೆಲಸಕ್ಕಂತೂ ಹೋಗಿಲ್ಲ ಸರ್. ಏನು ಮಾಡಿದೆ, ನಮ್ಮ ತಾಯಿಯವ್ರ ಹತ್ರ ಇದು ಬರುತ್ತಲ್ಲ ಏನಂತಾರೆ ಸರ್, ಇಯರ್ರಿಂಗು, ಅವ್ರ ಹತ್ರ ನಾನು ಅದನ್ನು ಸಾಲ ತಗೊಂಡು ಅದು ನನಗೆ ಹೆಲ್ಪ್ ಮಾಡೋದು. ನಮ್ಮ ತಮ್ಮ ಆ್ಯಕ್ಚುಲಿ ನಮಗೆ ಇಷ್ಟು ಮಟ್ಟಕ್ಕೆ ಬಂದು ನಮ್ಮ ತಾಯಿ ಒಂದು ಮುಖ್ಯವಾದ ಒಂದು ಕಾರಣ. ತಾಯಿಯವ್ರ ಹೆಸರೇನು? ಫಾತಿಮಾ ಅಂತ. ಫಾತಿಮಾ ತಂದೆಯವ್ರ ಹೆಸರು? ಭಾಷಾ ಅಂತ. ಭಾಷಾ ಅಂತ. ಸೊ ಅವ್ರು ನಮ್ಮ ತಾಯಿಯವರು ತುಂಬ ನನ್ನ ಸಪೋರ್ಟ್ ಮಾಡಿದ್ರು. ಆ ಒಂದು ರಿಂಗ್ನ ನನಗೆ ಆ ಟೈಮಲ್ಲಿ ಕೊಟ್ಟು, ಅದೇ ಪ್ಲೆಜ್ ಮಾಡ್ತಾರಲ್ಲ ಒಡವೆನ ಪ್ಲೆಜ್ ಮಾಡ್ತೀವಲ್ಲ, ಆ ಟೈಮಲ್ಲಿ 5,000 ನಾವು ಪ್ಲೆಜ್ ಮಾಡಿದ್ವಿ. ಆ ಒಂದು 5,000 ತೊಗೊಂಡು ನಾನು ಮಾಡಿದ ಮನೆ ಹೊರಗಡೆನೆ ಒಂದು ಟೇಬಲ್ ಹಾಕೊಂಡು 5,000 ಏನೇನು ಬರುತ್ತೋ, ನೂಡಲ್ಸು, ಈ ಚಾಕ್ಲೇಟು, ಈ ಬೂಸ್ಟ್ ಪ್ಯಾಕೆಟು, ಈ ಚಿಲ್ಲರೆ ಅಂಗಡಿ, ಚಿಲ್ಲರೆ ಪೆಟ್ಟಿ ಅಂಗಡಿ, ಒಂದು 5,000 ಇನ್ವೆಸ್ಟ್ಮೆಂಟಲ್ಲಿ ನಾನು ಮಾಡಿದೆ. 7th ಕ್ಲಾಸ್ ಇರಬೇಕು, 7th ಸ್ಟ್ಯಾಂಡರ್ಡ್ ಓದ್ತೇವೆ. ಸ್ಕೂಲ್ಗೆ ಹೋಗಿಲ್ಲ? ಓದೆ ಸರ್, ಸ್ಕೂಲ್ ಅಂದರೆ ಹೇಗೆ ಸರ್, ಸ್ಕೂಲು ಅದೇ ಬೆಳಗಿನ ಜಾವ ಒಂದು 5 5:00 ಎದ್ದೋಗ್ಬಿಟ್ಟು ಹಾಲೆಲ್ಲ ಹಾಲು ಮಾರೋದು ಅದೆಲ್ಲ ಮಾಡೋದು. 8:00 ಸ್ಕೂಲ್ ಹೋಗ್ತಿದೆ, 5-8 ತನಕ ಬೆಳಗಿನ ಅಂಗಡಿಲಿ ಕೊಟ್ಕೊತಿದ್ದೆ. 7th ಓದ್ತಿದ್ದಾಗ 8:00 ಆದಮೇಲೆ ಸ್ಕೂಲ್ ಹೋಗೋದೆಲ್ಲ ನಮ್ಮ ತಾಯಿಯವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಹೋಗ್ತಿದ್ದೆ. ಓಕೆ. 5,000 ಇನ್ವೆಸ್ಟ್ಮೆಂಟ್ ಸಾಕಾಗಿಲ್ಲ, 5,000 ಇನ್ವೆಸ್ಟ್ 10,000 ಇತ್ತು, 10,000 15,000 ಇನ್ವೆಸ್ಟ್ಮೆಂಟ್ ಆಯಿತು, 15,000 20,000 ಇನ್ವೆಸ್ಟ್ಮೆಂಟ್. ಬಿಸ್ನೆಸ್ ಬೆಳೀತು, ಡೈಲಿ 500 ಆಗ್ತಿತ್ತು ಸರ್ ಆ ಟೈಮಲ್ಲಿ. 500 ಇನ್ವೆಸ್ಟ್ಮೆಂಟ್ ಮಾಡಿ ಡೈಲಿ 500 ಇನ್ವೆಸ್ಟ್ಮೆಂಟ್ ಆಗ್ತಿತ್ತು, ಅದೊಂದು ಒಳ್ಳೆ ಇದ್ರಲ್ವಾ. ಹಂಗೆ ಮಾಡ್ತಾ 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 ಏನಾದರೂ ನಮ್ಮ ತಂದೆಯೇ ಬಿಸ್ನೆಸ್ ಆ ಒಂದು ಪೆಟ್ಟಿ ಅಂಗಡಿಗೆ ಇನ್ವಾಲ್ವ್ ಮಾಡೋಕೆ ಸ್ಟಾರ್ಟ್ ಆಗ್ಬಿಟ್ರು. ತಂದೆನೇ ಬರೋಕೆ ಸ್ಟಾರ್ಟ್ ಮಾಡಿ? ತಂದೆನೇ. ಅವ್ರ ಗಾಡಿನ ಮಾರಿಬಿಟ್ಟು ಒಂದು 80,000 ಒಂದು 100,000 ತನಕ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಆಲ್ಮೋಸ್ಟ್ ನನ್ನ ತಂದೆಗೆ ನಾನು ಬಿಸ್ನೆಸ್ನ ಸೆಟ್ ಮಾಡಿಕೊಟ್ಟೆ. ಸೆಟ್ ಮಾಡಿ 7th ಕ್ಲಾಸಲ್ಲಿ? ಓಕೆ ಓಕೆ. 7th ಓದ್ತಿದ್ದಾಗ ಅಂದ್ರೆ ಅಂಗಡಿ ಮಾಡಿದ್ರಾ? ಹಾಂ ಸರ್, ಟೇಬಲ್ ಅಂಗಡಿಗೆ ಕನ್ವರ್ಟ್ ಆಯ್ತು ಸರ್. 2-3 ಟೇಬಲ್ ಟೇಬಲ್ ಅಂಗಡಿಯ ಕನ್ವರ್ಟ್ ಮಾಡಿದೆ. ಆಲ್ಮೋಸ್ಟ್ 3,00,000 ಇನ್ವೆಸ್ಟ್ಮೆಂಟ್ ಆ ಟೈಮ್ ಆಯ್ತು. 7th ಇಂದ ನಾನು 9th ಸ್ಟ್ಯಾಂಡರ್ಡ್ ಹೋಗೋ ತನಕ 3,00,000 ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಆಗ್ತಿತ್ತು ಸರ್. ಪೆಟ್ಟಿ ಅಂಗಡಿ, ಪೆಟ್ಟಿ ಅಂಗಡಿನೇ. 7 ಇಯರ್ಸ್ ನಾನು ಮಾಡ್ತಿದ್ದೆ ಸರ್. 7-8 ಇಯರ್ಸ್ ನಾನು ಮಾಡ್ತಿದ್ದೆ. 8 ವರ್ಷ ನಾನು ಮಾಡ್ತಿದ್ದೆ. 7th, 8th, 9th, 10th, 11th, 12th ಕಂಪ್ಲೀಟ್ ಆಗುವಾಗ ಅಂಗಡಿ ಕ್ಲೋಸ್ ಆಯ್ತು. ಅಂಗಡಿ ಕ್ಲೋಸ್ ಆಯ್ತು. ಯಾಕೆ? ನಮ್ಮ ತಂದೆ ತೀರೋದ್ರು. ಓ ಓಕೆ. ನನ್ನ ತಂದೆ ತೀರೋದ್ರು. ಸೊ 10th ಇಂದನೇ ನನ್ನ ಒಂದು 11th 12th
ಎಜುಕೇಷನ್ ಎಕ್ಸ್ಪೆನ್ಸ್ ನಾನು ನೋಡ್ತಿದ್ದೆ. ನೀವೇ ನೋಡ್ಕೊಂತಿದ್ರೆ ಟೆಂತ್ ತನಕ ಚಿಲ್ಡ್ರನ್ ನೋಡ್ತಿದ್ದೆ ಪೆಟ್ಟಿ, ಅದನ್ನ ಬಿಟ್ಟು ನಾನು ಎಕ್ಸ್ಟ್ರಾ ಒಂದು ಬಿಸ್ನೆಸ್ ಆಡ್ ಮಾಡಿದೆ. ವಾಟರ್ ಕ್ಯಾನ್ ಬರುತ್ತಲ್ಲ ಸರ್, 20 ಲೀಟರ್ ವಾಟರ್ ಕ್ಯಾನ್. ಹೌದೌದು. ಟೆಂತ್ ಕಂಪ್ಲೀಟ್ ಆದ್ಮೇಲೆ ಮನೆ ಮನೆ ಹೋಗ್ಬಿಟ್ಟು ವಾಟರ್ ಕ್ಯಾನ್ಗಳು ಹಾಕ್ತಿದ್ದೆ. ನೀವು ವಾಟರ್ ಕ್ಯಾನ್ ಕೊಟ್ಟು ಬರ್ತಾ ಇದ್ದೀರಿ? ಒಂದು ಕ್ಯಾನ್ ಅಲ್ಲಿ 20 ರೂಪಾಯಿ ಸಿಗ್ತಿತ್ತು. 20 ರೂಪಾಯಿ ಸಿಗ್ತಾ ಇತ್ತಾ? ಓಕೆ ಓಕೆ. ದಿಸಾ ಒಂದು 30 ಕ್ಯಾನ್ ಹಾಕ್ತೀನಿ, ಲೆಕ್ಕ ಹಾಕೊಳ್ಳಿ. 600 ರೂಪಾಯಿ ದುಡ್ಡು, 600 ರೂಪಾಯಿ ತಿಂಗಳಿಗೆ. 18,000. ನಾನು ಅಲ್ಲಿ ಯಾವಾಗ ಅದು SSLC ಇರಬೇಕಾದ್ರೆ ನನಗೆ 16 ವಯಸ್ಸು. ಚಿಲ್ಡ್ರಿ ಪೆಟ್ಟಿನಲ್ಲಿ ಇನ್ಕಮ್ ಬರ್ತಿತ್ತು, ಅದು ನಡೀತಾ ಇತ್ತು. ಅದು ನಡೀತಿತ್ತು, ಅದರಲ್ಲಿ ಡೈಲಿ ಒಂದು 300 ರೂಪಾಯಿ. ಅದು ಯಾರು ಬರ್ತಾ ಇದ್ರೆ ನೋಡ್ತಾ ಇದ್ರು, ಅಮ್ಮ ನೋಡ್ತಾ ಇದ್ರು. ಅದರಲ್ಲೂ ನಾವು ಶಿಫ್ಟ್ ಚೇಂಜ್ ಮಾಡ್ತಿದ್ವಿ ಸರ್, ನಾನೊಂದು ಶಿಫ್ಟು, ನಮ್ಮ ತಾಯಿ ಒಂದು ಶಿಫ್ಟು, ನಮ್ಮ ತಂದೆ ಒಂದು ಶಿಫ್ಟು, ಅದರಲ್ಲಿ 300 ರೂಪಾಯಿ ಬರ್ತಿತ್ತು ಡೈಲಿ. ನೀರು ಹಾಕ್ತಿದ್ದೆ ಅದು ಕ್ಯಾನು, ಆ ಟೈಮ್ ತುಂಬ ಕಷ್ಟ ಆಗಲ್ಲ ಸರ್ ಕ್ಯಾನ್ದೆಲ್ಲ, ಅಲ್ಲೂ ಒಂದು 600 ರೂಪಾಯಿ ಬರ್ತಿತ್ತು. ಇದು ಒಂದು ಒಳ್ಳೆ ಇನ್ಕಮ್ ಇತ್ತು ಇತ್ತು, ಅಲ್ಲೊಂದು 15 ಇಲ್ಲೊಂದು 18 ಹತ್ರ ಒಂದು 30,000 ರೂಪಾಯಿ ಅಂತ ದುಡಿತು. ಅದ್ರಲ್ಲಿ ಮಾತ್ರ ಬಿಟ್ಟಿಲ್ಲ, ಪ್ಲಸ್ 1 ಸರ್ ಇಯರ್ಲಿ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತಾನೆ ಇದೆ ಸರ್. ಇದು ಪ್ಲಸ್ ಫಸ್ಟ್ ಪಿಯೂಸ್ ಆದ್ರೆ ಸೆಕೆಂಡ್ ಪಿಯೂಸ್ ಏನು ಮಾಡಿದೆ, ತೆಂಗಿನಕಾಯಿ ಇದೆಲ್ಲ ತೆಂಗಿನಕಾಯಲ್ಲಿ ನೀವು ಒಂದೊಂದು ಪೀಸ್ ತಾನೇ ತಗೋತೀರಾ, ನಾನು ಮಾಡಿದೆ ಸೆಕೆಂಡ್ ಪಿಯೂಸಿ. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಈ ತೆಂಗಿನಕಾಯಿ ಮಂಡಿನೂ ಹಾಕಿದ್ದೆ. ನೀವೇ ಮಂಡಿ ಇಟ್ಬಿಟ್ಟು? ಮಂಡಿ ಇಟ್ಟೆ. ಅದು ಹೋಲ್ಸೇಲ್ರಿ? ಹೆಂಗೆ ಇಟ್ಟರೆ ಸರ್? ಇಲ್ಲಿ ನಾವು ಒಂದೊಂದು ಪೀಸ್ ತೊಗೊಂಬರ್ತೀವಲ್ಲ, ಬಟ್ ನಾನು ಡೈರೆಕ್ಟ್ ಫಾರ್ಮರ್ ಹತ್ರ ಹೋಗ್ಬಿಟ್ಟು ಬಲ್ಕ್ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಈ ಟಿಪ್ಟೂರ್ ಸಂತೆ ಇದೆಯಲ್ಲ, ಟಿಪ್ಟೂರ್ ಸಂತೆಯಲ್ಲಿ ಫೇಮಸ್ ಓನ್ಲಿ ಫಾರ್ ಕೋಕೋನಟ್. ಹೌದೌದು. ನಾವು ಅಲ್ಲಿ ಆ ಸಂತೆ ನಾನು KG ಲೆಕ್ಕ ತೊಗೊಂಬರ್ತೀನಿ. ತೊಗೊಂಬರ್ತಾ ಇದ್ರೆ ನಿಮಗೆಲ್ಲ ಗೊತ್ತಿರೋದು, ಒಂದು ತೆಂಗಿನಕಾಯಿ ಚಿಕ್ಕದು 10 ರೂಪಾಯಿ, ದೊಡ್ಡದು 15 ರೂಪಾಯಿ, ಅದರಿಂದ ದೊಡ್ಡದು 30 ರೂಪಾಯಿ ಆಗ್ತಾನೆ. ಬಟ್ ನಾನು ಅಲ್ಲಿ KG ಲೆಕ್ಕ ತೊಗೊಂಬರ್ತಿದ್ದೆ. ಇದು ಇದು ಮಾಡ್ತಿದ್ರು, ಏನದು ಅರಾಜು, ಅರಾಜು ಬಿಡ್ತಾರೆ. ನಾನು ಅರಾಜಲ್ಲಿ ಆ ಟೈಮಲ್ಲಿ ಅಷ್ಟು ಒಂದು ಕರೋಡಲ್ಲಿ ನಾನು ಒಬ್ಬನೇ ಚಿಕ್ಕ ಹುಡುಗನು, ನಮಗೂ ಸ್ವಲ್ಪ ಬೆಲೆ ಕೊಡೋರು, ಏನಪ್ಪ ಚಿಕ್ಕ ವಯಸ್ಸು ಹುಡುಗ ಪರವಾಗಿಲ್ಲ ಅಂತ ನಮಗೂ ಕೆಲವರು ಬೆಲೆ ಕೊಡೋರು. ನನಗೂ ಆ ಊರವ್ರಿಗೆ ಸಪೋರ್ಟ್ ಮಾಡೋರು, ಇರೋಕ್ಕೆ ಕೇಳಪ್ಪ ಅದ್ರ ಮೇಲೆ ಕೇಳಬೇಡಪ್ಪ ಅಂತ ತುಂಬ ಸಪೋರ್ಟ್ ಮಾಡೋರು. ಸೊ ಹಂಗೆ ನಾನು ಅರಾಜಲ್ಲಿ ತೊಗೊಂಬಂದು ಇಲ್ಲಿ ಅದನ್ನ ಡಿವೈಡ್ ಮಾಡಿ ಹೋಟ್ಲಿಗೆಲ್ಲ ಸಪ್ಲೈ ಮಾಡ್ತಿದ್ದೆ. ಅದು ನನ್ನ ಬಿಸ್ನೆಸ್ ಅಲ್ಲಿ ಆ ಇನ್ಕಮ್ ಅಲ್ಲಿ ಆಡ್ ಆಯ್ತು. ಹೋಟ್ಲಿಗೆ ಸಪ್ಲೈ ಮಾಡ್ತಿದ್ರೆ, ಹೋಟ್ಲಿಗೆ ಸಪ್ಲೈ ಮಾಡಿದೆ, ಸೂಪರ್ ಮಾರ್ಕೆಟ್, ಅಂಗಡಿಗೆ, ಬೇಕರಿಗೆ ಅಪ್ರೋಚ್ ಹೆಂಗ್ ಮಾಡಿದ್ರಿ ಅವ್ರನ್ನ? ನಾನು ವಾರ್ಡ್ ಆಗಿ ಕೇಳಿದೆ, ಸರ್ ಈ ತರ ಮಾಡ್ತಿದ್ದೀನಿ ಸರ್, ಬೇರೆಯವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡ್ತೀನಿ, ರೇಟು ಕಡಿಮೆ ಕೊಡ್ತೀನಿ. ಸಂಪಲ್ ಗಿಂಪಲ್ ಕೊಟ್ರ? ಹಾ ಸರ್, ಫಸ್ಟ್ ಸರ್ ಅದೇ ಸರ್ ಬಿಸ್ನೆಸ್ ಅನ್ನ ಮಾಡಿದಾಗ ಕೇಳಕ್ಕೆ ಮರ್ಯಾದೆ ಆಗ್ಲಿಲ್ಲ ನಿಮ್ಗೆ? ಬೇಜಾರಾಗಿಲ್ಲ ಸರ್? ಬಿಸ್ನೆಸ್ ಅಲ್ಲಿ ನಾವು ನಾಚಿಕೆ ಪಡಂಗಿಲ್ಲ ಸರ್. ನಾಚಿಕೆ ಬಿಡಿ ಸರ್, ಧೈರ್ಯ ಬೇಕಲ್ಲ ಸರ್. ಒಬ್ಬರ ಹತ್ರ ಹೋಗ್ಬಿಟ್ಟು ನಮ್ಮ ಪ್ರಾಡಕ್ಟನ್ನು ಹಾಕಿ ಅಂತ ಕೇಳೋಕ್ಕೆ ತುಂಬ ಜನ ನಾಚಿಕೆ ಮಾಡ್ಕೊತಾರೆ. ನಮ್ಮ ಕನ್ನಡಿಗರು ತುಂಬ ಜನ ಕೇಳ್ತಾರೆ ನನಗೆ ಹೆಂಗೆ ಸರ್ ಕೇಳೋದು ಅಂತ. ಒಂದು ಟಿಪ್ ಕೊಡಿ ಸರ್, ಇಲ್ಲಿ ಹೆಂಗೆ ಕೇಳಿದ್ರಿ ನೀವು? ಸರ್ ನಾವು ಬಿಸ್ನೆಸ್ಸಲ್ಲಿ ನಾವು ಬೆಳಿಬೇಕಂದ್ರೆ ಫಸ್ಟ್ ನಾವು ಅದನ್ನು ಬಿಸಾಕ್ಬೇಕು ಸರ್ ಇಲ್ಲಿಂದ ನಾಚಿಕೆ ನಾಚಿಕೆ ಬೇಕು. ಅದರಿಂದ ನಾನು ಚಿಕ್ಕ ನಾನು ಹುಟ್ಟಿರೋ ವಯಸ್ಸಿಂದ ಬೆಳೆದಿರೋ ತನಕ 7 ಸ್ಟ್ಯಾಂಡರ್ಡ್ ನಾನು ದೊಡ್ಡ ಒಂದು ಪಾಠ ಕಲ್ತಿದ್ದೀನಿ. ಏನು ಕಲ್ತಿದ್ದೀರಾ? ಅದೇ ಕಷ್ಟ, ನಷ್ಟ, ನೋವು ತುಂಬ ಸರ್. ಅದು ನಾನು ತುಂಬ ವಿಷಯ ನಾನು ವೀಡಿಯೋ ಹೇಳೋಕ್ಕಾಗಲ್ಲ, ತುಂಬ ಅದು ಕಷ್ಟದ ಕಾಲ, ಕಷ್ಟದ ಕಾಲ. ಆ ಕಷ್ಟನ ಲೆವೆಲ್ ಮಾಡೋಕ್ಕೆ ಒಂದೇ ಇದ್ದಿದ್ದು ದುಡ್ಡೇ ಸರ್. ದುಡ್ಡಿದ್ರೆ ಮಾತ್ರ ನಾನು ನೆಮ್ಮದಿಯಾಗಿ ಇರೋಕ್ಕಾಗೋದು, ಆ ಒಂದು ಪರಿಸ್ಥಿತಿ ಬರೋಕ್ಕಾಯ್ತು. ದುಡ್ಡು ಮಾಡೋಕ್ಕೆ ಒಂದು ನೇರವಾದ ಒಲಿ ಹೆಂಗ ಅದನ್ನ ಚೂಸ್ ಮಾಡಿದೆ ಸರ್. ಯಾವುದೇ ಕಾರಣಕ್ಕೂ ನನ್ನ ತಪ್ಪು ದಾರಿಲಿ ಹೋಗ್ಬಾರ್ದು, ಯಾಕಂದ್ರೆ ಅವ್ರ ಕಾಲ್ ಬಿಡ್ಬೇಕಾದ್ರೆ ಒಂದು ಬಿಸ್ನೆಸ್ ಕೊಡೋತ ನಾನು ರೆಡಿ ಆಗ್ಬಿಟ್ಟೆ ಸರ್. ಕಾಲ್ ಹಿಡಿದಿದ್ದೀನಿ ಸರ್. ಕಾಲ್ ಹಿಡಿಯೋಣ? ಹಿಡಿದಿದ್ದೀನಿ ಸರ್. ಹಿಡಿದು ಬಿಡಿದ್ದೀರಾ? ಹಿಡಿದಿದ್ದೀನಿ ಸರ್. ಒಂದ್ಸತಿ ಎಕ್ಸಾಮು ಇತ್ತಂತ ನಾನು ನನ್ನ SSLC ಎಕ್ಸಾಮು, ಫೈನಲ್ ಇಯರ್ ಎಕ್ಸಾಮು, ಓಕೆನಾ? ಅದು ಎಕ್ಸಾಮ್ ಟೈಮಲ್ಲಿ ನಾನು ಒಂದು ಓಟ್ಲಿ ಸಪ್ಲೈ ಕೊಟ್ಟಿಲ್ಲ. ಒಂದು ದಿವಸ ಇಂಪಾರ್ಟೆಂಟ್, ನಾನು ಫಸ್ಟ್ ಆಫ್ ಆಲ್ ನನ್ನ ಮ್ಯಾಕ್ಸಲ್ಲಿ ವೀಕು. ಆ ಮ್ಯಾಕ್ಸಲ್ಲಿ ನಾನು ಇಡೀ ರಾತ್ರಿ ನಾನು ಕೂತ್ಕೊಂಡು ಅದೆಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಾನು ಆ ಒಂದು ಹೋಟ್ಲ್ ಬಿಟ್ಬಿಟ್ಟೆ. ಮಿಕ್ಕಿದ್ದೆಲ್ಲ ಆ ಹೋಟ್ಲು ಒಂದು ದಿವಸ ಒಂದು 50 ಕಾಯಿ ತೊಗೊಳ್ಳೋರು. 50 ಕಾಯಿ ಚೆನ್ನಾಗಿ ಬಿಟ್ಟಲ್ಲ, ಒಳ್ಳೆ ಲಾಭನೇ ಅಲ್ವಾ? ಒಂದು ಕಾಯಿಲಿ ಹಿಂಗಿದೆ 100 ರೂಪಾಯಿ 4 ರೂಪಾಯಿ ಸಿಗ್ತಿತ್ತು, 50 ಕಾಯಿ ದೊಡ್ಡ ಅಮೌಂಟ್ ನನಗೆ. ಅವತ್ತು ಒಂದು ದಿವಸ ಹೋಗಿಲ್ಲ ಅಂದಿಕ್ಕೆ ಅವರು ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ರು. ಯಾಕಂದ್ರೆ ಅವ್ರಿಗೆ ಇಡ್ಲಿ ಇಡ್ಲಿ ದೋಸೆ ಚಟ್ನಿ ಬೇಕಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ರು. ತುಂಬ ನೋವಾಯಿತು, ನನ್ನ ದುಡ್ಡಿನ ಅವಶ್ಯಕತೆ. ಅವ್ರು ನಂಬ್ಕೊಂಡೆ ಒಂದು 500 ರೂಪಾಯಿ ತಂದಿಟ್ಟಿದ್ದೀನಿ, ಅವ್ರ ಕಾಲ್ ಹಿಡಿದಿದೆ, ಇದು ಹಿಡಿದಿದ್ದೀನಿ ಸರ್. ಹಂಗೆಲ್ಲ ವ್ಯಾಪಾರ ಹಿಡಿದು ವಾಪಸ್ ಕರ್ಕೊಂಬಂದ್ರ ಅವ್ರನ್ನ? ನನ್ನ ಕಷ್ಟನ ಅವ್ರಿಗೆ ಹೇಳಿ ಅರ್ಥ ಮಾಡ್ಬೇಕಲ್ಲ, ತಪ್ಪಾಗಿದೆ ಅವ್ರು, ನನ್ನ ಕಡೆ ತಪ್ಪಾಗಿದೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಕಾಲ್ ಹಿಡಿದಾದ್ರೂ ಕೆಲಸ ಮಾಡಿ ತಲೆ ಒಡೆಯಕ್ ಹೋಗ್ಬೇಡಿ, ಕರೆಕ್ಟ್? ತಲೆ ಒಡೆ ಕೆಲಸ ಮಾಡ್ಬೋದು, ಕಾಲ್ ಹಿಡೀರಿ, ತೊಂದರೆ ಇಲ್ಲ, ನಡೆಯುತ್ತೆ, ಬಿಸ್ನೆಸ್ ನಡೆಯುತ್ತೆ, ಕರೆಕ್ಟಾ? ಇದು ಒಂದು ಒಳ್ಳೆ ಮೆಸೇಜ್ ಕೊಡ್ರಿ ಸರ್. ಕಾಲ್ ಹಿಡಿದವರು ಬಿಸ್ನೆಸ್ ಮಾಡಬೇಕು, ಕರೆಕ್ಟಾ ಸರ್? ಮುಂದಿನ ಹಂತ ಕಾಲ್ ಹಿಡಿದು ಅಂದ್ರೆ ಒಳ್ಳೆ ಕಸ್ಟಮರ್ ಕಲಿಯೋಕೋಬಹುದು, ಗೊತ್ತಾಯ್ತು ಸರ್, ಬಿಟ್ಕೋಬಾರ್ದು. ಅದೇ ಅದೇ ಕೆಟ್ಟ ಕೆಲಸ ಮಾಡೋ ಬದಲು ಕಾಯಿ ಕಾಲು ಹಿಡಿದಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ. ತಪ್ಪಾಯ್ತು, ನಾನು ಹಿಡಿಲೇಬೇಕಲ್ಲ, ಹಿಡಿಲೇಬೇಕಂತೀರಾ, ಅದಕ್ಕೆ ಯಾವುದೇ ರೀತಿ ಮುಜುಗರ ಬೇಡ ಅಲ್ವಾ? ಆ ಕಸ್ಟಮರ್ ಸಿಕ್ಕಿದ್ರ ಮತ್ತೆ ನಿಮ್ಗೆ ವಾಪಸ್? ಹಾಂ ಸರ್.
ಈಗಲೂ ನಾನು ಅವರು ಆಕ್ಚುಲಿ ಈಗ ಅದು ಬಿಸ್ನೆಸ್ ಮಾಡ್ತಿಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಕೊಟ್ಬಿಟ್ಟೆ ಬಿಸ್ನೆಸ್ನ, ಬಟ್ ಈಗಲೂ ನಾನು ಅವ್ರಿಗೆ ಅಂಗಡಿ ಹಾಕ ಕಸ್ಟಮರ್ ಪರಿಚಯ, ಈ ದೋಸೆ ಎಲ್ಲ ಆಗಲೇ ಹೋಗಿ ತಿನ್ನೋದು, ನಮ್ಮ ಸ್ವಲ್ಪ ಚಟ್ನಿ ಸ್ವಲ್ಪ ಎಕ್ಸ್ಟ್ರಾ ಸೇರ್ಸಾಕ್ತಾರೆ. ಸರ್ ಮುಂದಿನ ಹಂತ ನೆಕ್ಸ್ಟ್ ಎಲ್ಲಿಗೆ ಬಂದ್ರಿ ನೀವು, ಮುಂದಿನ ಏನಾಯ್ತು? ಸರ್ ಇದೇ ತೆಂಗಿನಕಾಯಿ ಬಿಸ್ನೆಸ್ ಆದ ನಂತರ ಅದೇ ಪ್ಲಸ್ ಟು ಕಂಪ್ಲೀಟ್ ಮಾಡಿದೆ. ಓಕೆ, ತೆಂಗಿನಕಾಯಿ ಬಿಸ್ನೆಸ್ಸು ಅದು ಇನ್ಕಮ್ಮು ಸ್ವಲ್ಪ ಸಾಕಾಗಿಲ್ಲ, ಕಮಿಟ್ಮೆಂಟ್ ಜಾಸ್ತಿ ಆಯಿತು. ನನ್ನ ಫ್ಯಾಮಿಲಿ ಸ್ವಲ್ಪ ದೊಡ್ಡದಲ್ವಾ, ತಮ್ಮ ತಂಗಿ ಅಮ್ಮ ಅವರೆಲ್ಲ ಇದ್ದಾರೆ, ಸೊ ಅವರೆಲ್ಲರೂ ನಾವು ಮೇಂಟೈನ್ ಮಾಡಬೇಕು, ಅವ್ರ ಸ್ಟಡೀಸು ನೋಡಬೇಕು, ಈ ಇನ್ಕಮ್ ಸಾಕಾಗಿಲ್ಲ. ಸೊ ಏನು ಮಾಡಿದೆ, ಇನ್ನು ತಿರುಗಾ 5000 ರಿಂಗಿಂದ ಹೋಗಿ ನಮ್ಮ ತಾಯಿಯವ್ರದ್ದು ಚೈನ್ ತೊಗೊಂಡೆ, ಮತ್ತೆ ಇಸ್ಕೊಂಡ್ರಿ ಇಲ್ಲ ಮತ್ತೆ ವಾಪಸ್ ಕೊಟ್ಬಿಡ ಸರ್, ಅದು ಒಂದು ಡಬ್ಬಲೇ ಕೊಟ್ಟೆ. ಓಕೆ ಓಕೆ ಓಕೆ. ತಾಯಿ ನನ್ನ ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದು 5000 ರೂಪಾಯಿ ಇಯರ್ ರಿಂಗ್ನ, ಆ ಡಬ್ಬಲ್ ಹಾಕಿ ಮಾಡಿ 2 ರಿಂಗ್ ಕೊಟ್ಟೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಚೈನ್ ಇಸ್ಕೊಂಡ್ರಿ? ಇನ್ನೊಂದು ಸರ್ತಿ ಚೈನ್ ಇಸ್ಕೊಂಡೆ. ಆ ಟೈಮಲ್ಲಿ ಈಗ ಬಂದಿದ್ದು ಸರ್ ಈ OLX, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಕ್ಸ್ಟ್ರಾ ಎಕ್ಸೆಟ್ರಾ ಈಗ ಬಂದಿದ್ದು, ನನ್ನೇ ಬಂದಿವಲ್ಲ. ಆ ಕಾಲದಲ್ಲೆಲ್ಲ ಈ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಈ ಆ್ಯಡ್ ಮ್ಯಾಕು ಫ್ರೀ ಆ್ಯಡ್ಸ್ ಪೇಪರ್ಲ ಇತ್ತು, ನಿಮಗೆ ಕೇಳಿದ್ರ ಯೆಲ್ಲೋ ಕಲರ್ ನ್ಯೂಸ್ ಪೇಪರ್ ತರ, ನ್ಯೂಸ್ ಪೇಪರ್ ತರ, ನಾವು ಕೆಲ್ಸಕ್ಕೆ ನೋಡಬೇಕು, ಇಲ್ಲೊಂದು ಮನೆ ಬಾಡಿಗೆ ಇದೆ ನೋಡಬೇಕು, ಒಂದು ಕಾರು ಬೈಕ್ ಸೇಲಿ ಬಂದ್ರೆ ಆ ಪೇಪರ್ನ ತಗೊಂಡು ನೋಡೋರು, ವೀಕ್ಲಿ ಒನ್ಸ್ ಬರುತ್ತೆ ನ್ಯೂಸ್ ಪೇಪರ್ ಅಂಗಡಿಯಲ್ಲಿ. ನಾನೇನು ಮಾಡಿದೆ, ಓಕೆ ನನಗೆ ಸ್ವಲ್ಪ ಈ ಗಾಡಿ ಮೇಲೆ ಸ್ವಲ್ಪ ಕ್ರೇಜ್ ಜಾಸ್ತಿ, ಕಾರ್ ಮೇಲೆ ಬೈಕ್ ಮೇಲೆ ಟೂ ವೀಲರ್ ಮೇಲೂ ಕೂಡ, ಕಾರ್ ಫೋರ್ ವೀಲರ್. ಓಕೆ, ಸೊ ಏನು ಮಾಡಿದೆ, ನಮ್ಮ ತಾಯಿ ಹತ್ರ ಚೈನ್ ತೊಗೊಂಡು 13,000 ರೂಪಾಯಿ ತಿರುಗಾ ಇದೆ ಇನ್ನೊಂದು ಸರ್ತಿ ಅದನ್ನ ಪ್ಲೇಜ್ ಮಾಡಿದ್ರಿ. ಓಕೆ, 13,000 ರೂಪಾಯಿಗೆ ಏನು ಮಾಡಿದೆ, ಈ ಥರ ಹುಡುಕ್ದೆ ಈ ಮೆಕ್ಯಾನಿಕ್ ಗ್ಯಾರೇಜಲ್ಲಿ ಎಲ್ಲ ಕಡೆ ಹೇಳಿ ಹೇಳಿ ಬಂದೆ. 2005 ಮಾಡಲ್ ಆ್ಯಕ್ಟಿವ ಪರ್ಚೇಸ್ ಮಾಡಿ ಅದನ್ನು ಸಣ್ಣ ಪುಟ್ಟ ರಿಪೇರಿ ಇತ್ತು, ಅದನ್ನು ಆಲ್ಟರ್ ಮಾಡಿ 13,000 ತೊಗೊಂಬಂದಿದ್ದ ಗಾಡಿನ 1,500 ರೂಪಾಯಿ ಖರ್ಚು ಮಾಡಿ 20,000 ರೂಪಾಯಿಗೆ ಮಾರಿದೆ. ಅದು ಹಿಂಗೆ ಮಾರಿದೆ, ಆ ಕಾಲದಲ್ಲಿ ನಿಮಗೆ ಅದು ಹೇಳಿದಲ್ಲ ಪೇಪರ್ ಮ್ಯಾಗಲ್ಲಿ ಕೊಟ್ಟು ಅವರಿಗೆ 25 ರೂಪಾಯಿ ನಾವು ಕೊಡಬೇಕು ಅವ್ರಿಗೆ, 25 ರೂಪೀಸ್ ಕೊಟ್ಟರೆ ಇಷ್ಟು ಸೈಜಲ್ಲಿ ಹಾಕ್ತಾರೆ, ಆ್ಯಡ್ ಕೊಡ್ತಾರೆ, ಒಂದು 2 ವಾರ ಹಾಕ್ತಾರೆ. ಅದರಲ್ಲಿ ನಾನು ಆ ಟೈಮಲ್ಲಿ ಮಾರ್ಕೆಟಿಂಗ್, ಆ ಟೈಮಲ್ಲಿ ಅದೇ ಮಾರ್ಕೆಟಿಂಗ್, ಅದೇ ಮಾರ್ಕೆಟಿಂಗ್. 16,000 ಅದೇ 14,500 ರೂಪಾಯಿ ಆಯಿತು, 6,500 ನನಗೆ ಲಾಭ ಸಿಕ್ತು. ಓಕೆ, ನೆಕ್ಸ್ಟು ಹಂಗೆ ಹೋಗ್ತಾ ಇದ್ದೆ. ಆಮೇಲೆ ಏನು ಮಾಡಿದೆ, ನೆಕ್ಸ್ಟು ಟೂ ವೀಲರು ಸರ್, ವೀಕ್ಲಿ ಒಂದು ಗಾಡಿ ಅದನ್ನು ಮಾಡ್ತಿದ್ದೆ ಸರ್. ಎಷ್ಟು ಮಾಡಿದ್ರಿ ಆ ಥರ? ನಿಮ್ಮ ತಿಂಗಳಿಗೆ ಒಂದು 5-6 ಗಾಡಿ ಆದರೂ ಹೋಗೇ ಹೋಗುತ್ತೆ. ಎಷ್ಟು ದಿನಗಳವರೆಗೆ ಮಾಡಿದ್ರಿ ಅದನ್ನ ಸರ್? ಅದು ಓನ್ಲಿ ಟೂ ವೀಲರು, ಓನ್ಲಿ ಟೂ ವೀಲರು 2020 ಮಾಡ್ತಿದ್ದೆ ಸರ್. 20 ತನಕ ಮಾಡಿದ್ರೆ ತನಕ ಮಾಡ್ತಿದ್ದೆ. ಹಂಗಲ್ಲ ಸರ್, ಕಾರ್ಗೆ ಕೈ ಹಾಕೋಕ್ಕಿಂತ ಮುಂಚೆ ಕಾರ್, ಅದೇ ಟೂ ವೀಲರು ಹಾಕಿ ವಿದಿನ್ ಅ ಇಯರ್ ಒಂದು ವರ್ಷದಲ್ಲಿ ಕಾರು ಸ್ಟಾರ್ಟ್ ಮಾಡಿ ಜಂಪ್ ಮಾಡಿಬಿಟ್ರೆ ಆಗ ನಾಟ್ ಇವನ್ ಎ ಮೇಜರ್. ನನ್ನ ಕಾರಿಗೆ ತುಂಬ ದುಡ್ಡು ಬೇಕಲ್ಲ, 100,000 ರೂಪಾಯಿ ಬೇಕು, ಅದಕ್ಕೆ ಏನು ಮಾಡಿದ್ರೆ? ತಾಯಿದಾರಲ್ಲ, ತಾಯಿದಾರಲ್ಲ, ಅವ್ರು ಸಪೋರ್ಟ್ ಮಾಡಕ್ ಇದಾರಲ್ಲ. ಒಳ್ಳೆ ಇವ್ರು ಸರ್, ನೀವು ಎಲ್ಲ ತೆಗೆದು ಕೊಡ್ತಾ ಇದಾರೆ ಒಟ್ಟಿನಲ್ಲಿ, ಬಟ್ ನೀವು ವಾಪಸ್ ಕೊಡ್ತಾ ಇದ್ದೀರಾ ಅದ? ಹಾ ಸರ್, ಅದೆಲ್ಲ ಒಂಟು ನಮ್ಮ ತಾಯಿಲ್ಲ ಸರ್, ಆಲ್ಮೋಸ್ಟ್ ನಮ್ಮ ಜೀವನ ನಮ್ಗೆ ದೇವ್ರ ರೂಪದಲ್ಲಿ ಇರುವಂತಾರಲ್ಲ ಸರ್, ತಾಯಿಗೆ ಕೈ ಮುಗಿರಿ. ಅವ್ರ ಸಪೋರ್ಟ್ ಅಂದ್ರೆ ಬೇರೆ ಸಪೋರ್ಟ್ ಮಾಡ್ಬೇಕು ಸರ್, ಅವರು ಅವ್ರು ಸಪೋರ್ಟ್ ಮಾಡ. ಇದು ಮಾರುತಿ ಓಮ್ನಿ 1988 ಮಾಡಲು ಎಲ್ಲಿಂದ ತೊಗೊಂಬಂದೆ, ಕೋಲಾರಿಂದ ಒಂದು ಗಾಡಿ ತೊಗೊಂಬಂದೆ, 28,000 ತೊಗೊಂಬಂದೆ. 28,000 ಓನ್ಲಿ? 28,000 1988 ಮಾಡಲ್ ಸರ್, 1988 ಮಾಡಲು. ನಾನು ಈ ಕಾರನ್ನ ನಾನು ಮಾಡ್ತಿದ್ದು ಕಾಲನೇ 2007-08 ಹಂಗೆ ಬರುತ್ತೆ. 2007-08 ಸರ್, 28,000 ಚಿಕ್ಕ ಅಮೌಂಟ್ ಅಲ್ಲ ಸರ್, ಆ ಟೈಮಲ್ಲಿ ದೊಡ್ಡ ಅಮೌಂಟ್ ಅವಾಗ ದೊಡ್ಡ ಅಮೌಂಟ್. ಈ ಕಡೆ ಆ ಟೈಮಲ್ಲಿ ಸೈಟೇ ಸಿಗ್ತೀವಿ ಸರ್ 50,000 28,000 ದೊಡ್ಡ ಅಮೌಂಟೆ. 28,000 ಕಾರನ್ನ ತೊಗೊಂಬಂದು ಕೋಲಾರಿಂದ, ಅದು ಯಾರೋ ಗ್ಯಾರೇಜ್ ಹೇಳಿದ್ರು, ಗ್ಯಾರೇಜ್ ಅವರು ಮೆಕ್ಯಾನಿಕರು ಹೇಳಿದ್ರು, ಅವರು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ಅಲ್ಲಿ ನಿಲ್ಸ್ಕೊಂಬಂದ್ವಿ. ಕಾರು ನನಗೆ ಗಾಡಿ ಹೆಂಗೆ ಚೆಕ್ ಮಾಡೋಕ್ಕೂ ಬರಲ್ಲ, ಓಡ್ಸೋಕ್ಕೆ ಬರಲ್ಲ. ಇದು ನೋಟ್ ದ ಪಾಯಿಂಟ್, ಇದು ನನಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ಗಾಡಿ ಓಡ್ಸಕ್ಕೆ ಬರಲ್ಲ, ಮೆಕ್ಯಾನಿಕ್ಗೆ ಓಡ್ಸ್ಕೊಂಡ್ಬಂದಿದ್ದು. ಒಂದು ನಮಗೆ ಚೆಕ್ ಮಾಡ್ಕೊಂಡು ತೊಗೊಂಬಂದ್ರೆ, ಒಂದು ಸ್ಟಬ್ಬನ್ನು ಮಾಡಲೇಬೇಕು, ಅದು ಕಾರ್ ಬಿಸ್ನೆಸ್, ಗಾಡಿ ಓಡ್ಸೋಕ್ಕೆ ಬಂದಿಲ್ಲ, ಮೆಕ್ಯಾನಿಕ್ ಓಡಿಸ್ಕೊಂಬಂದಿದ್ದು. ನೈಟ್ ಟೈಮಲ್ಲಿ ಎತ್ಕೊಂಡು ಓಡಿಸಿದ್ದೆ, ಒಂದು 12-10 ಗಂಟೆ ಮೇಲೆ, ಯಾರು ಇಲ್ದಿರೋ ಟೈಮಲ್ಲಿ. ನನಗೆ ಯಾರೋ ಡ್ರೈವಿಂಗ್ ಹೇಳ್ಕೊಟ್ಟಿಲ್ಲ ಏನಿಲ್ಲ, ನಾನೇ ಕಲ್ತ್ಕೊಂಡಿದ್ದು. ಹಂಗೆ ಡೈರೆಕ್ಟ್ ಹೊಡೆದ್ರ? ರೋಡ್ ಗೊತ್ತಾಗಲ್ಲ, ಅದು ಸ್ವಲ್ಪ ಕಷ್ಟ, ನಾನು ಸ್ವಲ್ಪ ಕುಳ್ಳ. ನಾನು ಆ ಟೈಮಲ್ಲಿ ನನಗೆ 16-17 ವಯಸ್ಸಿದೆ, ಏಜ್ ಕಡಿಮೆ ತಾನೆ, ಹೈಟು ರೋಡ್ ಕಾಣಲ್ಲ ಸರ್. ಎರಡು ದಿಂಬು ಇಟ್ಕೊಂಡು ಸೀಟಿಂಗಲ್ಲಿ ಸ್ವಲ್ಪ ಹೈಟ್ ಮಾಡಿಕೊಂಡು
16-17ರಲ್ಲಿ ನೀವು ಕಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ? 16ರಲ್ಲಿ ಸರ್, 17 ಇಲ್ಲ ಸರ್, 16 ಸರ್. 16 ವಯಸ್ಸಿಗೆ ಕಾರ್ ಬಿಸ್ನೆಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಎಜುಕೇಷನ್ ಎಜುಕೇಷನ್ ಪ್ಲಸ್ 1 ಓದ್ತಿದೆ. ಅದೇ ಪ್ಲಸ್ 1 ನಡೀತಾ ಇತ್ತ? ಹಾಂ, ಓದ್ತಿದ್ದೆ. ಎಜುಕೇಷನ್ ನಡೀತಾ ಇದೆ? ಹಾಂ ಸರ್, ನಡೀತಿದ್ದೆ. ತೆಂಗಿನಕಾಯಿ ಬಿಸ್ನೆಸ್ ಅದು ಅದು ನಡೀತಿತ್ತು. ಅಂಗಡಿ ಚಿಲ್ಡ್ರೆ ಅಂಗಡಿ, ಚಿಲ್ಡ್ರೆ ಅಂಗಡಿ ಆ ಟೈಮ್ ಕ್ಲೋಸ್ ಆಯ್ತು ಸರ್. ಅದು ತಂದೆ ತೀರೋಗ್ಬಿಟ್ರಲ್ಲ, ಆ ಇನ್ಕಮ್ ಸಾಕಾಗಿಲ್ಲ ಅಂತ ಆ ತಂದೆ ತಿರೋದ್ಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ತಂದೆ ತೀರೋದ್ಮೇಲೆ ಇದು ತೆಂಗಿನಕಾಯಿ ಬಿಸ್ನೆಸ್ಸು, ವಾಟರ್ ಕ್ಯಾನ್ ಬಿಸ್ನೆಸ್ಸು, ಮತ್ತು ಟೂ ವೀಲರು ಮತ್ತು ಫೋರ್ ವೀಲರ್ ಮಾಡಿದ್ವಿ. ಇದೆಲ್ಲ ಎಲ್ಲ ಮಾಡ್ತಾ ಎಲ್ಲ ಎಲ್ಲ ಆನ್ ದ ಸ್ಪಾಟ್ ಎಲ್ಲ ಆನ್ ಟೈಮ್. ಆಮೇಲೆ ನೆಕ್ಸ್ಟ್ ಅದೇ ಕಾರ್ 28,000 ತೊಗೊಂಬೋದು. ಅದನ್ನ ಇದೆಲ್ಲ ನಾನು ಹೇಳ್ತಿರೋದು ಫಸ್ಟ್ ಕಾರು, ಫಸ್ಟ್ ಕಾರು ಅದರಿಂದ ಫಸ್ಟ್ ಕಾರ್ ಇನ್ನೂ ಗ್ಯಾಪ್ನ ಇರುತ್ತಲ್ಲ. 28,000 ತೊಗೊಂಬಂದೆ. 28,000 ಒಂದು ರೂಪಾಯಿ ಖರ್ಚು ಮಾಡಲ್ಲ ಸರ್, ಅಷ್ಟು ಸೂಪರ್ ಆಯ್ತು ಗಾಡಿ. ಹಂಗೆ ಯಾರೋ ಬಿಸ್ನೆಸ್ ಮಾಡೋರು ಹೋಟೆಲ್ ಮಾಡೋಕ್ಕೋಸ್ಕರ ನನ್ನ ಗಾಡಿನ 41,000 ಮಾತಾಡಿ 35,000 ಮಾತಾಡೋ ಸೇಲ್ ಮಾಡಿಬಿಟ್ಟೆ. 10,000 ಲಾಭ. 10,000 ರೂಪಾಯಿ ಎಷ್ಟು ದಿನದಲ್ಲಿ? ಒಂದು 12 ದಿವಸ, 10 ದಿವಸ ಇಟ್ಕೊಳ್ಳಿ ಅಷ್ಟೇ. 10 ದಿವಸದಲ್ಲಿ 10,000 ರೂಪಾಯಿ ಅಂದರೆ ದೊಡ್ಡ ಅಮೌಂಟ್ ಸರ್. ಬಂತಲ್ಲ ಸರ್ ಆದರೆ ಒಂದು ವಾರ ನಿದ್ದೆ ಮಾಡಿಲ್ಲ. ಹಾಂ, ಖುಷಿಗೆ 10,000 ರೂಪಾಯಿ ಬಂತಲ್ಲಪ್ಪ, ಏನು ಮಾಡೋದು, ಈ ರೋಡ್ ಎಷ್ಟು, ಈ ಬಿಲ್ಡಿಂಗ್ ಎಷ್ಟು ಕಿಲ್ಲ ಅಂತ ಆ ಒಂದು ಮೈಂಡ್ ಸೆಟ್ಲ ಹೋಗ್ಬಿಟ್ಟೆ. ಚಿಕ್ಕ ವಯಸ್ಸಲ್ಲ ಸರ್, 10,000 ರೂಪಾಯಿ ಫುಲ್ ಒಂದು ಗೌರವ ಬಂತು. ನಮ್ಮ ತಾಯಿ ಫುಲ್ ಖುಷಿ ಪಟ್ಬಿಟ್ರು, ಎಲ್ಲ ಕಡೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಮಗ ಬಿಸ್ನೆಸ್ ಮಾಡಿದ್ದಾನೆ, ಈ ಥರ ಮೀನ್ಸ್ ಈ ವಯಸ್ಸಲ್ಲಿ ಬಿಸ್ನೆಸ್ ಮಾಡಿದ್ದು ಫುಲ್ ಒಂದು ಗೌರವ ಅಂತ ಹೇಳ್ತಾರಲ್ಲ. ಆಮೇಲೆ ನೆಕ್ಸ್ಟ್ ಏನಾಯ್ತು? ಕಾರ್ ಬಿಸ್ನೆಸ್ಸು, ಕಾರ್ ಬಿಸ್ನೆಸ್ ಹೋಗ್ತಾ ಹಂಗೆ ಬಿಸ್ನೆಸ್ ಮಾಡ್ತಾ ಫರ್ನಿಚರ್ ಎಂಟ್ರಿ ಆದೆ. ಫರ್ನಿಚರ್ ಎಂಟ್ರಿ ಆಗಿದೆ. ಹೆಂಗೆ ಅಂದರೆ, ನನ್ನ ಮನೆಗೆ ಒಂದು ಸೋಫಾ ಸೆಟ್ ಬೇಕಿತ್ತು. ಅವ್ರು ಬಂದುಬಿಟ್ಟು ಆ ಕಾಲದವರು, ಮೀನ್ಸ್ ಫೋರ್ ಫಾದರ್ಸಿಂದ ಅವ್ರ ತಾತ ಕಡೆಯಿಂದ ತಂದೆ ಕಡೆಯಿಂದ ಹಂಗೆ ಸೋಫಾನ ಮಾಡ್ಕೊಂಡು ಬರ್ತಾ ಇರೋರು. ಅವರು ಸೋಫಾ ಚೆನ್ನಾಗಿ ಒಂದು ಒಳ್ಳೆ ಬಜೆಟಲ್ಲಿ ಸೋಫಾ ಮಾಡ್ತಿದ್ದಾರೆ. ಆ್ಯಸ್ ಎ ಕಸ್ಟಮರ್, ನಾನೊಂದು ಕಸ್ಟಮರಾಗಿ ಹೋದೆ. ಚಿಕ್ಕ ಅಂಗಡಿಯಲ್ಲಿ ಅವ್ರು ಸೋಫಾ ಮಾಡಿಕೊಂಡು ಈ ಥರ ಬರೋರಿಗೆ ಸೇಲ್ ಮಾಡ್ತಿದ್ರು. ನಾನು ತೊಗೊಂಡೆ. ಆ್ಯಸ್ ಎ ಕಸ್ಟಮರ್ ನನಗೆ ಸ್ಯಾಟಿಸ್ಫೈ ಆಯಿತು. ಈ ಬಜೆಟಲ್ಲಿ ಈ ಸೋಫಾ ಕೊಡ್ತಿದ್ದಾರಲ್ಲ, ಪರವಾಗಿಲ್ವಲ್ಲ. ನಾನು ಕೇಳಿದೆ, ಎಷ್ಟು ಸರ್ ನೀವು ಸೇಲ್ ಮಾಡ್ತೀರಾ ನೀವು ಅಂತ ಕೇಳಿದೆ. ತಿಂಗಳಿಗೆ ಒಂದು ಇಷ್ಟು ಹೋಗುತ್ತಪ್ಪ, ಒಂದು 5 ಹೋಗುತ್ತೆ, 6 ಹೋಗುತ್ತೆ. ಯಾಕಣ್ಣ ನೀವು ಇನ್ನೂ ಮಾರ್ಬೋದಲ್ಲ, ನೀವು ಯಾಕೆ ಮಾರ್ತಿಲ್ಲ? ನಮಗೆ ಗೊತ್ತಿಲ್ಲಪ್ಪ, ನಮಗೆ ಇದು ಹೆಂಗೆ, ನಮ್ಮ ಈ ಸೋಫಾನ ಮಾಡೋಕೆ ಗೊತ್ತು, ಬಟ್ ಇದು ಮಾರಕ್ಕೆ ಗೊತ್ತಿಲ್ಲ. ಹಿಂಗೆ ಗೊತ್ತಿಲ್ಲ ಅದು, ನಾನು ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ಅಂತ ಅವ್ರ ಹತ್ರ ನಾನು ಆಗ ಟೈಪ್ ಆದೆ. ನೀವು ಟೈಪ್ ಆದ? ನಾನು ಅವ್ರ ಜೊತೆ ಆಗ ಟೈಪ್ ಆದೆ. ಓಕೆ. ಆಗ ಅವರು 3,000 ರೂಪಾಯಿ ಬಾಡಿಗೆ ಮನೇಲಿ ಅವ್ರಿಗಿದ್ದವರು. ಈಗ ಅವರು 3 ಮನೆಗೆ ಯಜಮಾನ ಆಗಿದ್ದಾರೆ, ಓನರ್ ಆಗಿದ್ದಾರೆ. ಓನರ್ ಆಗಿದ್ದಾರೆ. 3,000 ರೂಪಾಯಿ ಬಾಡಿಗೆ ಬರ್ತಿದೆ. ಓಕೆ. ಅಷ್ಟು ಮಟ್ಟಿಗೆ ಅವರು ಬೆಳೆದಿದ್ದಾರೆ, ಬೆಳೆಸಿದ್ದೀವಿ. ಓಕೆ ಓಕೆ ಓಕೆ. ಅಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಒಳ್ಳೆ ಬಜೆಟ್ ಕೊಟ್ಟರಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಾನು ಯಾಕೆ ಇನ್ನೊಬ್ಬರನ್ನ ನಾನು ಸ್ಯಾಟಿಸ್ಫೈ ಮಾಡಬಾರ್ದು ಅಂತ ಒಂದು 5% ಮಾರ್ಜಿನ್ ಇಟ್ಟು. ದಾಸ್ತಿ ಅಲ್ಲ ಸರ್, ಫರ್ನಿಚರ್ ಫೀಲ್ಡಲ್ಲಿ 20-30% ಇಲ್ದಿರೋ ಯಾರೋ ಬಿಸ್ನೆಸ್ ಮಾಡಲ್ಲ ಸರ್. ನಾನು ಬೇರೆ ಒಂದು 5% ಮಾರ್ಜಿನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಐಟಮ್ನ ಕೊಡೋಕ್ಕಾಗಿಲ್ಲ, ಆ ಒಂದು ಪರಿಸ್ಥಿತಿ ಆ ಒಂದು ಲೆವೆಲ್ಗೆಲ್ಲ ಬಂತು ಸರ್. ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರೆ? ಮಾರ್ಕೆಟಿಂಗ್ ಆ ಟೈಮಲ್ಲಿ OLX ಸ್ಟಾರ್ಟ್ ಆಯಿತು. ಮತ್ತೆ ಸ್ಟಾರ್ಟ್ ಆಯಿತು OLX. ಈ ಪೇಪರ್ ಕಾಲ ಹೋಗಿ ಈ ಆನ್ಲೈನ್ ಕಾಲ ಸ್ಟಾರ್ಟ್ ಆಯಿತು. OLX ಬಂತು, OLX ಇವೆಲ್ಲ ಬಂತು. OLX ಹೋಗಿ ನೆಕ್ಸ್ಟು ಫೇಸ್ಬುಕ್ ಬಂತು. ಫೇಸ್ಬುಕ್ಕಲ್ಲಿ ಈಗ ತಾನೆ ವೀಡಿಯೋ ಆಗೆಲ್ಲ ಒಂದು ಫೋಟೋ ಹಾಕ್ಬಿಟ್ಟು ಅದೇ ಆ್ಯಡ್ ಥರ ಮಾಡೋದು. ಸೊ ಆ ಥರ ಆಗ್ತಿತ್ತು. ಅದರಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದೆ, ಒಂದು ಒಳ್ಳೆ ಮಾರ್ಕೆಟಿಂಗ್ ಆಗ್ತಿತ್ತು. ಓಕೆ. ಸೊ ಅಂತೂ ಫರ್ನಿಚರ್ಗೆ ಎಂಟ್ರಿ ಆದರೆ ನೀವು? ಓಕೆ. ಸೊ ಅದು ಫರ್ನಿಚರ್ ಎಂಟ್ರಿ ಆಗಿದ್ದು ಯಾವ ಏಜಲ್ಲಿ? ಫರ್ನಿಚರ್ ಎಂಟ್ರಿ ಆಗಿದ್ದು ಒಂದು ನಿಮಗೆ ಏಜ್ ಎಷ್ಟು ಏಜ್ ಇತ್ತು ಅವಾಗ? ನನಗಾಗ 18 ಸರ್. 16-17ಕ್ಕೆ ಕಾರ್ ಸ್ಟಾರ್ಟ್ ಮಾಡಿದ್ರಿ, 18ಕ್ಕೆ ಫರ್ನಿಚರ್ಗೆ ಎಂಟ್ರಿ ಕೊಟ್ರಿ. ಇವಾಗ ಆಟೋಮೊಬೈಲ್ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಫರ್ನಿಚರಲ್ಲಿ ಕಂಟಿನ್ಯೂ ಆದ್ರೂ ಹಾಗೆ ಸರ್, ಫರ್ನಿಚರ್ದು ಪ್ರೆಷರ್ ಜಾಸ್ತಿ ಆಗೈತೆ ಸರ್. ಹಂಗೆ ಹೋಗ್ತಾ ಹೋಗ್ತಾ ನಾನು ಫರ್ನಿಚರ್ ಎಂಟ್ರಿ ಆಗಿ 1 ವರ್ಷದಲ್ಲಿ ಅದನ್ನ ಕ್ವಿಟ್ ಮಾಡಿಬಿಟ್ಟೆ ಸರ್. ಆಟೋಮೊಬೈಲ್ ಬಿಟ್ಬಿಟ್ರೆ, ಫರ್ನಿಚರ್ಗೆ ಜಂಪ್ ಆಗ್ಬಿಟ್ರೆ, ಮತ್ತೆಲ್ಲದನ್ನು ಬಿಟ್ಬಿಟ್ರಿ. ಫರ್ನಿಚರ್ ಸ್ವಲ್ಪ ಅದು ಹ್ಯೂಜ್ ಮಾರ್ಕೆಟು, ಅದು ಪ್ರೆಷರ್ ಜಾಸ್ತಿ ಆಯಿತು. ಇದಕ್ಕೆಲ್ಲ ಬಂಡವಾಳ ಎಲ್ಲಿ ಬಂತು ನಿಮಗೆ? ಬೇರೆ ಮಾರ್ಕೆಟಿಂಗ್ ಸರ್, ಬಂಡವಾಳ ನನ್ನ ಮಾತೆ ಸರ್. ತರೋದು ಬಂಡ ಕೊಟ್ರೆ ಮಾತೆ ಸರ್, ಮಾತಲ್ಲೇ ಎಲ್ಲ ಮಾರ್ಕೆಟಿಂಗ್. ಒಂದು ಫೋನಲ್ಲಿ ಮಾತಾಡಿ ಕಳಿಸ್ಕೊಡೋದು, ನಾನು ನಂಬ್ಕೊಂಡು ಸೋಫಾ ಮಂಚ ಮಾಡೋ, ನಾನು ನಂಬ್ಕೊಂಡು ವಸ್ತು ಕೊಡೋರು ಇನ್ನು ಮಾರ್ಬಿಟ್ಟೇ ಬಂದು ದುಡ್ಡು ಕೊಡಪ್ಪ ಅಂತ. ಓ, ಆ ಥರನಾ? ಈಸ್ಕೊಂಬಂದು ಮಾರ್ಬಿಟ್ಟು ದುಡ್ಡು ಕೊಡೋದು? ಹಾಂ ಸರ್. ಲಾಭ ಇಟ್ಕೊಂಡು? ಇಮ್ರಾನ್ ಅಂದರೆ ಗ್ಯಾರಂಟಿ ಸರ್, ಬ್ಯಾಂಕ್ ಥರ ಸರ್. ಹಾಂ, ಈ ಟೈಮ್ ದುಡ್ಡು ತೊಗೊಂಬಂದು ಕೊಡ್ತಾನೆ ಇಮ್ರಾನ್ ಅಂದರೆ ಅದು ಪಕ್ಕ ಗ್ಯಾರಂಟಿ. ಓಕೆ ಸರಿ ಸರ್. ಇವಾಗ ನಿಮ್ಮ ಬಿಸ್ನೆಸ್ ಜರ್ನಿನ ಒಂದು ಸತಿ ಹೋಲ್ಡ್ ಮಾಡೋಣ, ಮುಂದೆ ಕಂಟಿನ್ಯೂ ಮಾಡೋಣ. ಈಗ ನಾನು ಕೇಳುವಂಥದ್ದು, ನಿಮ್ಮ ಲೈಫಲ್ಲಿ ನೀವು ಪಟ್ಟಂಥ ಕಷ್ಟಗಳು ಏನು, ಒಂದೆರಡು ನಮ್ಗೆ ಉದಾಹರಣೆ? ಕಷ್ಟ ಸರ್, ಅದು ಕಷ್ಟನೂ ಅಂತ ಹೇಳ್ಬೋದು, ಒಂದು ಪಾಠನೂ ಅಂತ ಹೇಳ್ಬೋದು, ಅದು ನನಗೊಂದು ಅನುಭವ ಅಂತಲೇ ಹೇಳ್ಬೋದು. ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ. ನಮ್ಮ ತಂದೆ ತೀರೋಗಿ ಒಂದು 2 ವರ್ಷದಲ್ಲೇ
ಸೊ ನಮ್ಮ ಫ್ಯಾಮಿಲಿ ಇರೋ ನನ್ನ ಬ್ಲಡ್ ರಿಲೇಷನ್ ಒಬ್ಬರು, ನಾನು ಯಾರಂತ ಮೆನ್ಷನ್ ಮಾಡೋಕ್ಕೆ ನೀವು ಮೆನ್ಷನ್ ಮಾಡೋದು ಬೇಡ, ನನ್ನ ಫ್ಯಾಮಿಲಿ ನನ್ನ ಬ್ಲಡ್ ರಿಲೇಷನಲ್ಲಿ ಅವರು ತುಂಬ ಇಂಪಾರ್ಟೆಂಟ್ ಪರ್ಸನ್, ನನ್ನ ಬ್ಲಡ್ ರಿಲೇಷನ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬ್ಲಡ್ ರಿಲೇಷನ್ ಇರೋರೊಬ್ಬರು ನಮ್ಮ ತಂದೆಗೆ ಬ್ಲಡ್ ರಿಲೇಷನ್ ಇರೋರೊಬ್ಬರು, ತಂದೆ ತೀರೋದ ಮೇಲೆ ಅವ್ರಿಗೂ ಮದುವೆ ಆಯಿತು. ಮದುವೆ ಆಗಿ ನಮ್ಮದೊಂದು ಮನೆ ಇತ್ತು ಸರ್, ಸೊ ಆಲ್ಮೋಸ್ಟ್ ನಮ್ಮ ತಾತ ಕಟ್ಟಿರೋ ಮನೆ. ಓಕೆ. ನನ್ನ ತಂದೆ ವಾಸ ಹುಟ್ಟಿ ಜೀವನ ಮಾಡಿದ್ದು ಅಲ್ಲೇ, ನಾನು ಹುಟ್ಟಿ ಜೀವನ ಮಾಡಿದ್ದು ಅದೇ ಮನೆ. ಸರಿ. ನನ್ನ ತರ್ಡ್ ಜನ್ರೇಷನ್ ಆ ಮನೇಲಿ ಇದ್ದಿದ್ದು. ಆ ಮನೆಯಲ್ಲೇ ಇದ್ದಿದ್ವಿ. ಸೊ ನಮ್ಮ ಹೇಳಿದ್ನಲ್ಲ ನಮ್ಮ ತುಂಬ ಬೇಕಿರೋರು, ಸೊ ಆ ಒಂದು ಮನೆಗೆ ಅವರು ಅವ್ರಿಗೂ ರೈಟ್ಸ್ ಇದೆ, ನಮಗೂ ರೈಟ್ಸ್ ಇದೆ, ಇಬ್ಬರಿಗೂ ರೈಟ್ಸ್ ಇದೆ. ಅವರು ಒಂದು 2 ವರ್ಷ ಆದಮೇಲೆ ತಂದೆ ತೀರೋಗಿ 2 ವರ್ಷ ಆದಮೇಲೆ ಹಂಗೆ ಅವರು ಸ್ವಲ್ಪ ಏನೋ ಒಂದು ಕಷ್ಟಕಾಲ ಅವ್ರಿಗೂ ಬಂತು. 50-60 ಲಕ್ಷ ರೂಪಾಯಿ ಹೋಗುವಂಥ ಒಂದು ಮನೇನ ಬರೀ 15 ಲಕ್ಷಕ್ಕೆ ಮಾರೋಕ್ಕೆ ರೆಡಿ ಆಗ್ಬಿಟ್ರು. ನೀವಿರೋ ಮನೇನ? ನಾನು ಅದು ಅವ್ರಿಗೂ ಸ್ವಂತಾನೆ, ನನಗೆ ಮಾತ್ರ ಇಲ್ಲ, ಅವ್ರಿಗೂ ಸ್ವಂತಾನೆ. ಅವರು ಇದ್ರು? ಅವರೆಲ್ಲಿದ್ದರು? ಅವರು ಆ್ಯಕ್ಚುಲಿ ಬೇರೆ ಮನೇಲಿದ್ದರು. ಓಕೆ ಓಕೆ. ಮದುವೆಗೆ ನಮ್ಮ ಜೊತೆ ಇರೋದು ಬೇಡ, ಪ್ರೈವಸಿ ನೋಡ್ತಾರಲ್ಲ ಸರ್, ಅವರು ಸಪ್ರೇಟ್ ಆಗಿದ್ದರು. ಸೊ ನನ್ನ ಜೊತೆ ಟ್ರಾವೆಲ್ ಮಾಡ ಅದೇ ನಾನು ಇರೋ ಮನೇನ ಮಾರಬೇಕು ಅಂತ ಸ್ಟಬ್ಬನ್ ಆಗಿದ್ದರು. ನಾನು ಹೇಳಿದ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಟೈಮ್ ಕೊಡಿ, ಆ ದುಡ್ಡನ್ನ ನಾನೇ ಕೊಟ್ಬಿಡ್ತೀನಿ, ನೀನು ಮನೇಲಿ ಇರಬಾರ್ದು, ನಿನಗೂ ಮನೆ ಬೇಡ, ನನಗೆ ಅವಮಾನ ಆಗುತ್ತೆ, ನನಗೆ ಅವಮಾನ ಆಗುತ್ತೆ ಅಂಥೇಳಿ ಏನೇನೋ ಮಾತು ಹೇಳಿದ್ರು. ಆಮೇಲೆ ನಾನು ಒಪ್ಪಿಲ್ಲ, ಆಗೋದೇ ಇಲ್ಲ, ನಾನು ಮನೇಲಿ ಇದ್ದೇ ಇರ್ತೀನಿ, ನನಗೂ ರೈಟ್ಸ್ ಇದೆ, ನಮ್ಮ ಮನೆ ಬೇಕೇ ಬೇಕು. ಬಟ್ ಲಾಸ್ಟಲ್ಲಿ ಒಂದು ಸೆಂಟಿಮೆಂಟಲ್ಲಾಗಿ ಒಂದು ನನಗೆ ಸ್ವಲ್ಪ ಸೆಂಟಿಮೆಂಟಲ್ ವೀಕ್ ಸರ್, ನಾನು ತುಂಬಾ ವೀಕು, ನಾನು ಏನಾದರೂ ಒಂದು ಮಾತಲ್ಲಿ ಇದ್ಬಿಟ್ರೆ ಎಲ್ಲ ಬಿಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ತಾಯಿನೂ ತುಂಬ ಸ್ಟಬ್ಬನ್ ಇದ್ದರು, ಇಲ್ಲ ಮನೆ ಬೇಕೇ ಬೇಕು, ಅದು ನಮಗೂ ಈಕ್ವಲ್ ರೈಟ್ಸ್ ಇದೆ, ನಾನು ಮನೆ ಯಾವುದೇ ಕಾರಣ ಮಾಡೋಕ್ಕೆ ಬಿಡಲ್ಲ ಅಂತ ಅವರು ಒಂದು ಕಷ್ಟದಲ್ಲಿ ಒಂದು ಮಾತು ಹೇಳಿದ್ರು. ಈ ಮನೆ ನಾನು ಈಗಿರೋ ಪರಿಸ್ಥಿತಿಯಲ್ಲಿ ಮನೆ ಮಾರಿಲ್ಲ ಅಂದರೆ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ನನ್ನ ಪರಿಸ್ಥಿತಿ ಯೋಚನೆ ಮಾಡ್ಕೊಂಡು ನಾನು ಅಷ್ಟು ಜಗಳ ಆಗಿ ಫೈಟ್ ಆಗಿ ಆ ಒಂದು ಮಾತಲ್ಲಿ ನಾನು ಬಿದ್ದೋಗ್ಬಿಟ್ಟೆ. ಓ, ಈ ಥರ ಯಾಕೆ ತೊಂದರೆ ಕೊಡೋದವ್ರಿಗೆ ಅಂತ. ಬೇಡ ಸಾಯ್ತು, ನೀನು ತೊಗೊಂಬ, ಪೇಪರ್ ತೊಗೊಂಬ, ಸೀನ್ ಹಾಕೋದು ಹಾಕ್ಬಿಡ್ತೀನಿ ಅಂತ ಏನಂದರು. ಆ ಮಾತಲ್ಲಿ ಅಲ್ಲೊಂದು ಮಾತು ಹೇಳಿದ್ರು, ನಾನು ನಿನಗೆ ಕೊಡೋ ಶೇರ್ ಕೊಟ್ಬಿಡ್ತೀನಿ, ಏನಿದೆ ನಿನಗೆ ಮಾರೋ ದುಡ್ಡಲ್ಲಿ ಅದೇನೋ ನಿನಗೆ ಶೇರ್ ನಿಮ್ಮ ಶೇರ್ ಅಂತ ಕೊಟ್ಬಿಡ್ತೀನಿ ಅಂತೇಳಿ. ಓಕೆ, ನನ್ನ ಶೇರನ್ನು ಶೇರಿಗೆ ಇಂಪಾರ್ಟೆಂಟ್ ಇಲ್ಲ, ನಿನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೀನಿ, ನೀನು ತೊಗೋ ಪೇಪರ್ ತೊಗೊಂಬ. ನನ್ನ ತಾಯಿ ಅವರು ಸೈನ್ ಹಾಕುವಾಗ ಇದು ರಜನಿ ಮೂವಿ ಥರ ನಂದಾಯಿತು. ಅದು ತಮಿಳಲ್ಲಿ ಅನ್ನೋದು ಬಂತಿದ್ದೆ ಸರ್, ಬಡೇಪ ಮೂವಿ ಅಂತ, ಅದು ಕನ್ನಡದಲ್ಲೂ ಇದೆ, ತುಂಬ ಫೇಮಸ್ ಮೂವಿ ಅದು. ಅವನು ಮೂವಿ ನಡೆದಂಗೆ ನನ್ನದು ಘಟನೆ ಆಯಿತು. ಸೈನ್ ಹಾಕುವಾಗ ಫುಲ್ಲು ಗಾಳಿಲ್ಲ ಬಂತು, ಆ ಪೇಪರು ಫುಲ್ ಹಾರಾಡ್ತಿತ್ತು. ಸೈನ್ ಹಾಕ್ತಿದ್ದಾಗನೇ ನನ್ನ ತಾಯಿ ನನ್ನೊಂದ್ಸತಿ ನೋಡ್ತಿದ್ರು, ಮಗನಿಗೆ ಖಂಡಿತವಾಗಿ ಹಾಕ್ಲೇಬೇಕಾ, ನೀನು ಹಾಕಮ್ಮ, ನಾನಿದ್ದೀನಿ ನಾಕಮ್ಮ ಅಂತ ಹೇಳ್ತಿದ್ದೆ. ಸೈನ್ ಹಾಕ್ತಾ ಹಾಕ್ತಾ ಸೈನ್ ಮೇಲೇ ಅವು ಕಣ್ಣೀರು ಬೀಳ್ತಿತ್ತು. ಅದು ತುಂಬ ಒಂದು ಬೇಜಾರು. ನಮ್ಮ ತಾಯಿಗೆ ಏನಂದ್ರೆ ಬೇಜಾರು, ನನ್ನ ಮಕ್ಳಿಗೆ ನಾನು ಏನು ಕೊಡೋಕ್ಕಾಗಿಲ್ವಲ್ಲ ಸರ್, ಒಂದು ನೈಟ್ಗೆಲ್ಲ ರೋಡ್ ಬಂದುಬಿಟ್ವಿ ಸರ್. ರೋಡ್ಗೆ ಬಂದುಬಿಟ್ರೆ ಸರ್? ಸರ್, ಸೈನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಸೈನ್ ಮಾಡಿದ್ದು ನೆಕ್ಸ್ಟ್ ಸೆಕೆಂಡ್ ಹಂಗೆ ನೆಗೆಟಿವ್ ಆಗಿ ಚೇಂಜ್ ಆಗಿಬಿಟ್ರು. ಚೇಂಜ್ ಈಗ ನೈಟೇ ಮನೆ ಖಾಲಿ ಮಾಡಬೇಕು, ಎಲ್ಲ ಹೊರಗಡೆ ಬನ್ನಿ. ಹಾಂ, ಎಲ್ಲ ನನ್ನ ತಂಗಿ ವಯಸ್ಸು ಹುಡುಗಿ, ಹಾಂ, ಇಬ್ಬರು ಓದೋರು, ನನ್ನ ತಾಯಿ ಒಂದು ವೆದುವೆ, ಅವರು ಹಸ್ಬೆಂಡ್ ಇಲ್ದಿರೋ ಒಬ್ಬರು, ತುಂಬ ಕಷ್ಟ, ತುಂಬ ನೋವಾಯಿತು, ಏನಪ್ಪ ಮಾಡೋದು. ನಿನ್ನ ಮಾತಿಗೆ ಬೆಲೆ ಕೊಡ್ತಾನೆ ನಾನು ಸೈನ್ ಹಾಕ್ತೇನೆ, ಸ್ವಲ್ಪ ತಾಳ್ಮೆನ ಮಾತು, ನಮ್ಮನ್ನ ಖುಷಿನ ಹೊರಗಡೆ ಕಳಿಸ್ಬೋದಲ್ಲ, ತುಂಬ ಬೇಜಾರಾಯ್ತು. ಆಮೇಲೆ ಶೇರ್ ಕೊಡ್ತೀನಿ ಅಂದ್ರಲ್ಲ, ಆ ಶೇರು ಕೊಟ್ಟಿಲ್ಲ, ಶೇರು ಕೊಡ್ಲಿಲ್ಲ. ನಾನು ಮಾಡಕ್ಕೆ ಹೇಳಿಲ್ಲ ಸರ್, ನೀವು ಬಂದು ನಾನು ಕೊಟ್ಟಿಲ್ಲ, ನಾನು ಕೇಳಕ್ ಹೋಗಿಲ್ಲ, ದುಡ್ಡು ಯಾಕೆ ಕೊಟ್ಟಿಲ್ಲ, ಬಿಟ್ಬಿಟ್ಟೆ. ತುಂಬ ನೋವಾಯ್ತು. ಆ ನೋವಿಗೆ ದುಡ್ಡು ಕೊಟ್ಟರು ಕೂಡ ಅದೇ ಸಮಾಧಾನ ಮಾಡ ತುಂಬ ನೋವಾಯ್ತು ಸರ್, ತುಂಬ. ಮಳೆ ಬೇರೆ, ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಹೊರಗಡೆ ಇಟ್ಕೊಂಡು ತುಂಬ ಕಷ್ಟ. 25,000 ರೂಪಾಯಿ ಮಾರ್ತಿ ಇಟ್ಕೊಂಡಿತ್ತು ನನ್ನ ಹತ್ರ, ಸೇಲ್ ಗಾಡಿ ಸರ್, ಸೇಲ್ ಗಾಡಿ ಸರ್, ಅದು ವ್ಯಾಪಾರ ಮಾಡ್ತಿದ್ದಲ್ಲ ಸರ್, ಸೇಲ್ ಗಾಡಿ 25,000 ರೂಪಾಯಿ ಕೊಟ್ಟು ಮಾರ್ತಿ ಇಟ್ಕೊಂಡು ಇಟ್ಕೊಂಡಿದ್ದೆ, ಬರೀ 600 ರೂಪಾಯಿ ಕೊಟ್ಟೆ ಸರ್. ನಮ್ಮ ತಿರ್ಬಿಡಿದ್ರು ಬರೀ 6,000 ಕೊಟ್ಟೆ, ಕೊಟ್ಬಿಟ್ರೆ ಇಡಕ್ಕೆ ಜಾಗ ಇಲ್ಲ ಸರ್, ನನಗಿನ್ನ ಇಡಕ್ಕೆ ಜಾಗ ಇಲ್ಲ, ದುಡ್ಡು ಬೇಕು. ಆಮೇಲೆ ಏನು ಮಾಡಿದ್ರೆ? 600 ರೂಪಾಯಿ ಕೊಟ್ಟೆ, 25,000 ರೂಪಾಯಿ ಮಾರ್ತಿ ಇಟ್ಟೆ. ಆಗ ಯಾರು ನನಗೆ ಇದು ಮಾಡಿದ್ರು ಅವ್ರಿಗೆ ನಾನು ಹೇಳಿದೆ, ಫುಲ್ಲು ಕೋಪದಿಂದ ಹೇಳಿದೆ, ಏನೋ ನೀನು ತಪ್ಪು ಮಾಡಿಬಿಟ್ಟೆ, ಬಟ್ ನಿನ್ನ ಥರ ಮಾತಾಡೋಕ್ಕಾಗಲ್ಲ, ನೋಟ್ ಮಾಡ್ಕೊ, ಈ ನನ್ನ ವಯಸ್ಸಿಗೆ 19, ಇನ್ನೂ ಒಂದು ವರ್ಷದಲ್ಲಿ ಇದೇ ಬೆಂಗಳೂರಲ್ಲಿ ನಮ್ಮ ತಾಯಿ ಸರಲ್ಲಿ ನಾನು ಮನೆ ಕಟ್ಟಿಲ್ಲ ಅಂದರೆ ನಾನು ನನ್ನ ಅಪ್ಪನ ಕೊಟ್ಟಿಲ್ಲ ಅಂಥೇಳಿ ಆ ಒಂದು ಪರ್ಟಿಕ್ಯುಲರ್ ಚಾಲೆಂಜ್ ಮಾಡಿದ್ರೆ ಚಾಲೆಂಜ್ ಮಾಡಿ ಮೀಸೆ ಸ್ವಲ್ಪ
ಹಿಂಗೆ ತಿರುಗಿಸ್ಬಿಟ್ಟು ಶೋ ಆಗಿ ಹೇಳಿದೆ, ಆರು ತಿಂಗಳಲ್ಲಿ ನಮ್ಮ ತಾಯಿ ಹೆಸರಲ್ಲಿ 30-40 ಸೈನ್ ಮಾಡಿಸಿದ್ದೀನಿ, ಅದು ನೀವು ನೋಡಿದ್ರೆ ಮನೆ, ಅದು ನಮ್ಮ ತಾಯಿ ಹೆಸರಲ್ಲಿ ಮಾಡಿರೋದು. ಹೌದು, ನಾವು ನೋಡಿದ್ದೀವಿ. ವಿದಿನ್ 6 ಮಂತ್ಸ್, 6 ಮಂತ್ಸಲ್ಲಿ, ವಿದಿನ್ 6 ಮಂತ್ಸ್, ಆರು ತಿಂಗಳಲ್ಲಿ ಹೆಂಗೆ ಮಾಡಿದ್ದೆ, ಅದೇ ಫರ್ನಿಚರ್ ಇನ್ನೂ ಹ್ಯೂಜ್ ಆಗಿ ಮಾಡಿದೆ, ಫುಲ್ ಎಷ್ಟು ಸ್ಪೀಡ್ ಮಾಡಬೇಕು, ಏ ತಮಿಳ್ನಾಡು ಸ್ಟಾರ್ಟ್ ಮಾಡಿ, ಕರ್ನಾಟಕ ಸ್ಟಾರ್ಟ್ ಮಾಡು, ಒಂದು ಬಿಟ್ಟಿಲ್ಲ, ಫುಲ್ ಸ್ಪೀಡ್ ಉಳ್ಕೊಂಡಿದ್ದಿಲ್ಲ. ನನಗೆ ಇದ್ದಿದ್ದೆ ಒಂದು ದಿವಸಕ್ಕೆ ಬರೀ 4 ಅವರ್ ನಿದ್ದೆ, ಒಂದು ಮನುಷ್ಯನ ಬೇಕಾದ್ರೆ 8 ಅವರ್ ನಿದ್ದೆ, 4 ಅವರ್ ನಿದ್ದೆ, ಒಂದು ಟೈಮ್ ಊಟ, ಮಿಕ್ಕ ಟೈಮ್ ಫ್ರೂಟ್ಸು ಸ್ನ್ಯಾಕ್ಸ್ ಅಷ್ಟೇ. ಕೆಲಸ ಕೆಲಸ ಫುಲ್ ಸ್ಪೀಡು, ಬಿಡಬಾರ್ದು. ನಮ್ಮ ತಾಯಿ ಮಾತು ಕೊಟ್ಟೆ, ನನ್ನ ತಾಯಿನ ಕಣ್ಣೀರನ್ನ ನೋಡಿಬಿಟ್ಟೆ ಬಿಡಬಾರ್ದು, ಏನೊಂದು ಮಾಡಲೇಬೇಕು. 6 ತಿಂಗಳಲ್ಲಿ 30-40 ಸೈಟ್ ನಮ್ಮ ತಾಯಿ ಸಲ ಮಾಡಿದ್ದೀನಿ, ಅವರನ್ನು ಕೊಟ್ಟಿರೋ ಮಾತನ್ನ ಉಳಿಸಿದ್ದೀನಿ. ನೀವೆಲ್ಲ ಬಾಡಿಗೆ ಮನೆ ಮಾಡಿ ಕುಳ್ಕೊಂಡ್ರೆ ಹೇಗೆ? ಬಾಡಿಗೆ ಮನೆ ಮಾಡಿ ಅಮೌಂಟ್ನ ಸೇರಿಸಿ ಹಂಗೆ ಸ್ವಲ್ಪ ಸಾಲ ತೊಗೊಂಡು ಲೋನ್ ಎಲ್ಲ ಮಾಡಿಕೊಂಡು ಮನೆ ಮಾಡಿಕೊಂಡು. ಮನೆಯಲ್ಲಿ ನಿಮ್ಮ ಅಂದರೆ ಈಗ ತಮ್ಮ ತಂಗಿ ಎಲ್ಲ ಎಜುಕೇಷನ್ ಮಾಡ್ತಾ ಇದ್ರ? ಹೌದು ಸರ್, ತಮ್ಮ ತಂಗಿ ಅವರು ತಮ್ಮ ಈಗ ತಮ್ಮನಿಗೆ 23, ತಂಗಿಗೆ 19. ಅವರು ಮೇಜರ್ ಆದಮೇಲೆ ಅಫ್ಕೋರ್ಸ್ ನಾನು ಅವ್ರಿಗೆ ಒಂದು ಗೈಡೆನ್ಸ್ ಮಾಡಿ ಅವ್ರನ್ನ ಬಿಸ್ನೆಸ್ ಇನ್ವಾಲ್ವ್ ಮಾಡಿಬಿಟ್ಟೆ. ಮಾಡಿದೆ ಬಿಸ್ನೆಸ್ ಬಂದರು ಬಿಸ್ನೆಸ್ ಅವ್ರಿಗೆ ಅಫ್ಕೋರ್ಸ್ ಒಂದು ನಾನು ಅವರು ನನಗೆ ಹೆಲ್ಪಿಂಗ್ ಹ್ಯಾಂಡ್ ಇದ್ರೆ ಒಳ್ಳೆಯ ಒಳ್ಳೆ ಒಂದು ಸಪೋರ್ಟಿವ್ ಹ್ಯಾಂಡ್ ಆಗಿದ್ರು ಸರ್. ನೀವೇನು ಹೇಳ್ತೀರಾ ಈ ಕಾಲದಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್, ಬಿಸ್ನೆಸ್ ತುಂಬ ಇಂಪಾರ್ಟೆಂಟ್ ಸರ್? ಎಜುಕೇಷನ್ ಯಾವುದೇ ಕಾರಣಕ್ಕೂ ಇಂಪಾರ್ಟೆಂಟ್ ಅಂತ ಹೇಳೋದು ತಪ್ಪು ಸರ್. ಅದು ಬೇಡ ಅಂತ ಹೇಳೋದು ತಪ್ಪು. ಎಜುಕೇಷನ್ ಅದು ತುಂಬ ಇಂಪಾರ್ಟೆಂಟ್, ಬೇಕೇ ಬೇಕು ಸರ್. ಎಜುಕೇಟ್ ಇಲ್ಲದೆ, ಎಜುಕೇಷನ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಬಟ್ ನನ್ನ ತಮ್ಮ ತಂಗಿ ಎಜುಕೇಟೆಡ್ ಸರ್, ಬಟ್ ಅವ್ರನ್ನ ನಾನು ಹೇಳಿದೆ ಎಜುಕೇಶನ್ ನೋಡ್ಕೊಂಡು ನನ್ನ ಬಿಸ್ನೆಸ್ ನೀವು ಸಪೋರ್ಟ್ ಮಾಡಿ, ನಿಮ್ಮ ಪ್ರಕಾರ ಎಜುಕೇಟ್ ಆಗಬೇಕು ಆಮೇಲೆ ಬಿಸ್ನೆಸ್ ಇಳಿಬೇಕು. ಅಫ್ಕೋರ್ಸ್ ಸರ್, ಬೆಟರ್ ಅಂತ ಸರ್. ನಾನು ಎಜುಕೇಟ್ ಅಷ್ಟು ಆಗಿಲ್ಲ, ಬಟ್ ನಂತರ ಎಲ್ಲರೂ ಆಗೋದು ಕಷ್ಟ ಆಗುತ್ತಲ್ಲ ಸರ್, ಬಟ್ ಎಜುಕೇಶನ್ ಇದ್ರೇ ಇನ್ನೂ ಸ್ವಲ್ಪ ಒಳ್ಳೆಯ ನಾಲೆಜ್ ಚೆನ್ನಾಗಿ. ಕೆಲವು ವಿಷಯ ನಾನು ಎಲ್ಲೇ ನಾನು ಹೋಗಿ ಇಂಟರ್ವ್ಯೂ ಕೊಟ್ಟರು, ಕೆಲವು ವಿಷಯದಲ್ಲಿ ನನ್ನ ಸ್ಟೇಜಲ್ಲಿ ನನ್ನ ಒಂದು ಒಂದು ವೆಲ್ ವಿಷಯರ್ ಆಗಿ ನಮ್ಮನ್ನು ಕರೆದು ಮಾತಾಡೋದು ಕೂಡ ನನಗಾಗಲೂ ನೋವಾಗುತ್ತೆ. ನಂಗೆ ಎಜುಕೇಟೆಡ್ ಅಲ್ವಲ್ಲ, ಓದಿಲ್ವಲ್ಲ. ಕೆಲವು ವಿಷಯ ನನಗೂ ಈಗಲೂ ಏನೇ ನಾನು ಸೆಟ್ಲ್ ಆದರೂ ಕೂಡ ಲೈಫಲ್ಲಿ ಒಂದು ನೋವು ಇದ್ದೇ ಇರುತ್ತಲ್ಲ ಸರ್. ಸರ್, ನಿಮ್ಮ ಪ್ರಕಾರ ಓದಲೇಬೇಕು, ಎಜುಕೇಷನ್ ಸರ್ಟಿಫಿಕೇಟ್ ಇಲ್ವಲ್ಲ ಸರ್ ಈಗ? ಓಕೆ ಓಕೆ, ಏನಂತ ಎಜುಕೇಷನ್ ಬೇಕು ಅಂತೀರಾ? ಎಜುಕೇಷನ್ ಆಗಿರಬೇಕು, ಅಫ್ಕೋರ್ಸ್ ಎಜುಕೇಷನ್ ಇರಬೇಕು, ಜೊತೆಲಿ ಬಿಸ್ನೆಸ್ ಬೇಕು ಅಫ್ಕೋರ್ಸ್ ಅಲ್ವಾ? ಒಂದು ವೇಳೆ ಯಾರಿಗೂ ಎಜುಕೇಷನ್ ಇಲ್ಲ, ಈಗ ನಿಮಗೆ ಬೆಳಿ ಅವರು ಬೆಳಿಬೋದು. ನನ್ನ ಎಕ್ಸಾಂಪಲ್ ತೊಗೊಳ್ಳಿ, ಬೆಳಿಬೋದು. ಅದನ್ನು ಅವ್ರು ಬಿಡಬಾರ್ದಲ್ಲ ಸರ್, ಅವ್ರು ಇನ್ನೂ ಫಾಸ್ಟಾಗಿ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು. ಓದಿರೋರು ಎಜುಕೇಷನ್ ಇದ್ರೆ ಒಂದು ನೀಟಾಗಿ ಲೈಫ್ನ ಸೆಟ್ಲ್ ಆಗ್ಬೋದು ಬಿಸ್ನೆಸ್ ಲೈಫಲ್ಲಿ, ಜಾಬ್ ಇರಲಿ ಅಥವಾ ಬಿಸ್ನೆಸ್ ಲೈಫಲ್ಲಿ. ಓದಿಲ್ವಾ, ಒಂದು ಫುಲ್ ಫೈರ್ ಥರ ಮಾಡಲೇಬೇಕು, ಮಾಡಲೇಬೇಕು. ಎಕ್ಸಾಂಪಲ್, ಕಷ್ಟಪಡಬೇಕು ಸರ್. ನಾನು ಅಂಡರ್ ಗ್ರ್ಯಾಜುಯೇಟ್ ಓದಿಲ್ಲ ಬಿಡಿ, ಅಂಡರ್ ಗ್ರ್ಯಾಜುಯೇಟ್. ನನ್ನ ಹತ್ರ ಚಾರ್ಟರ್ ಅಕೌಂಟೆಂಟು MBA ಓದಿದ್ರೆ ನನ್ನ ಹತ್ರ ನಾನು ಕೆಲಸ ಕೊಡ್ಸಿದ್ದೀನಿ ಅವ್ರಿಗೆ. ನೀವು ಅವ್ರಿಗೆ ಕೆಲಸ ಕೊಡ್ತಿದ್ರೆ ಇವಾಗ ಅಲ್ವಾ? 120 ಸ್ಟಾಫ್ಸ್ಗೆ ನಾನು ಒಬ್ಬನೇ ಯಜಮಾನ. 120 ಸ್ಟಾಫ್ಸ್ 120 ಪ್ಲಸ್ ಅದಕ್ಕೆ ಬರೋಣ ಸರ್ ಇವಾಗ. ಓಕೆ, ಸೊ ಇವೆಲ್ಲ ಕಷ್ಟಗಳನ್ನೆಲ್ಲ ನೋಡಿದ್ರೆ ಬಿಸ್ನೆಸ್ಗೆ ಬಂದರೆ, ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡಿದ್ರೆ, ಇವಾಗ ಫುಲ್ ಆ್ಯಂಡ್ ಫೈನಲ್ ಆಗಿ ಯಾವ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ? ಈಗ ನಾನು ಪ್ರೆಸೆಂಟ್ ಮಾಡ್ತಿರೋದು ಫರ್ನಿಚರ್ ಮಾಡ್ತಿದ್ದೀನಿ. ಫರ್ನಿಚರ್ ಮಾಡ್ತಾ ಇದ್ದೀರಾ? ಫರ್ನಿಚರ್. ಆಮೇಲೆ ಇನ್ಯಾವುದ್ರಲ್ಲಿ ಇದ್ದೀರಾ? ಮತ್ತೆ ಫರ್ನಿಚರಲ್ಲಿ ಇಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ದೀನಿ. ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ದೀನಿ. ಆನ್ಲೈನ್ ಪ್ಲಾಟ್ಫಾರ್ಮ್ ಹೋಗ್ತಾ ಇದ್ದೀರಾ? ಆಮೇಲೆ ಇನ್ನೇನು ಅಪ್ಲೈನ್ಸಸ್ ಇದೆಯಲ್ಲ ನಿಮ್ದು, ಅದ್ರ ಬಗ್ಗೆ ಹೇಳಿ. ಟಿವಿ ಮಾಡ್ತಿದ್ದೀನಿ. ಟಿವಿ ಮಾಡ್ತಾ ಇದ್ದೀನಿ. 2019 ಮಾಡ್ತಿದ್ದೀನಿ. ಆಮೇಲೆ ಅದ್ರ ಜೊತೆಯಲ್ಲಿ ಮತ್ತೆ 2021 ವಾಷಿಂಗ್ ಮಿಷಿನ್ ಮಾಡ್ತಾ, ವಾಷಿಂಗ್ ಮಿಷಿನ್ ಮಾಡ್ತಾ ಇದ್ದೀರಾ? ಇವೆಲ್ಲ ಇದೆ ಟೋಟಲ್ 4-5 ಪ್ರಾಡಕ್ಟ್ ಅಂತೂ ಸದ್ಯ ನಿಮ್ಮ ಕರೆಂಟ್ ನಿಮ್ಮ ಅಂಡರ್ ಇದೆ. ಹೌದು ಸರ್ ಅಲ್ವಾ? ಸೊ ಎಷ್ಟು ಸ್ಟಾಫ್ ಅನ್ನ ನಿಮ್ಮ ಅಂಡರ್ ಇದ್ದಾರೆ ನಿಮ್ಮ ಜೊತೆ? 120 ಪ್ಲಸ್ ಸ್ಟಾಫ್ ಇದೆ. 120 ಜನ ಸರ್. ಯಾವ್ಯಾವ ರಾಜ್ಯಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ರಂದ ಸರ್, ಕರೆಂಟ್ ಅಲ್ಲಿ ಪ್ಯಾನ್ ಇಂಡಿಯಾ ಸರ್, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಸರ್, ಎಲ್ಲ ಕಡೆ ನಿಮ್ಮ ಪ್ರಾಡಕ್ಟ್ ಹೋಗುತ್ತೆ ಅಲ್ವಾ? ಸೊ ಇಲ್ಲಿ ಬರುವಂಥದ್ದು ಮೇನ್ ಆಗಿ ಬರುವಂಥದ್ದು ಫ್ಲಿಪ್ಕಾರ್ಟ್ ಜೊತೆ ನೀವು ಟೈ ಅಪ್ ಆಗಿದ್ದೀರಾ. ಅದೊಂದು ಸ್ಮಾಲ್ ಸ್ಟೋರಿ, ಅದೊಂದು ಸಣ್ಣ ಸ್ಟೋರಿ ಇದೆ. ಹೇಳಿ ಸರ್, ಹೇಳಿಬಿಡಿ. ಫ್ಲಿಪ್ಕಾರ್ಟ್ ಜೊತೆ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಸರ್? ಫ್ಲಿಪ್ಕಾರ್ಟು ಕೊರೋನಾ, ನಮ್ಮ ತಾಯಿಗೋಸ್ಕರ, ನಮ್ಮ ತಾಯಿ ಮೇಲೆ, ನಮ್ಮ ತಾಯಿ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೋಸ್ಕರ ಒಂದು ಮನೆ ಕಟ್ಸಿದೆ. ಅದನ್ನು ಓಪನಿಂಗ್ ಮಾಡೋಕ್ಕೆ ಎಲ್ರಿಗೂ ಇನ್ಫಾರ್ಮ್ ಮಾಡಿಬಿಟ್ಟೆ, ಎಲ್ರಿಗೂ ಊಟ ಹಾಕೋಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟೆ. ಫಿಕ್ಸ್ ಮಾಡಿದ ಒಂದೇ ವಾರದಲ್ಲಿ ಸ್ಟಾರ್ಟ್ ಆಯಿತು ಈಗ ಆಚಾರ ಸ್ಟಾರ್ಟ್ ಆಯಿತು ಕೊರೋನಾ. ಆ ದರಿದ್ರ ಕಾಲ ತುಂಬಾ ಎಲ್ರಿಗೂ ನಾಶ ಮಾಡ್ತು. ಹೌದೌದು ಅಲ್ವಾ ಸರ್? ಹೌದೌದು, ಕರೆಕ್ಟ್. ಆ ಟೈಮಲ್ಲಿ ನಾನು ಮನೆಗೆ ಪೂಜೆ ಮಾಡುವಾಗ ಲೈಟ್ ಆಫ್ ಮಾಡಿ ಕ್ಯಾಂಡಲ್ ಹಚ್ಕೊಂಡು ನಾವು ಸೈಲೆಂಟಾಗಿ ಮಾಡ್ತಿದ್ದೀವಿ, ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು. ಒಂದು ಪೂಜೆ ಅಂದ್ರೆ ಹೆಂಗೆ ಮಾಡ್ಬೇಕು ಸರ್, ಮನೆ ಗೃಹ ಪ್ರವೇಶ ಅಂತ ದೊಡ್ಡದಾಗೆ ಮಾಡಬೇಕು. ಅಷ್ಟು ಒಂದು ಪ್ರೆಷರ್ ಟೈಮ್ ಇತ್ತು, ಮಾಡಂಗಿಲ್ಲ. 3 ಜನ ಮಾತ್ರ ಸೈಲೆಂಟಾಗಿ ಸೇರಂಗಿಲ್ವಲ್ಲ ಸರ್? ಅದೇ ನಮ್ಮ ಫ್ಯಾಮಿಲಿ 3 ಜನರು ಮಾತ್ರ ಮಾಡ್ಕೊಂಡು ಪೂಜೆ ಮಾಡ್ತಿ ಮಾಡಿದ್ವಿ. ನೆಕ್ಸ್ಟ್ ಬಿಸ್ನೆಸ್ ಲೈಫ್ ಬರೋಣ. ಅದೇ ಕೊರೋನಾ ಟೈಮ್ ಬಿಸ್ನೆಸ್ ಹೆಂಗಿರುತ್ತೆ ಸರ್? ಕೊರೋನಾ ಅಂದ್ರೆ ಎಲ್ಲ ಡೌನ್. ಹೌದು, ನನ್ಗೆ ಆ ಟೈಮಲ್ಲಿ 2019 ಕೊರೋನಾ ಸ್ಟಾರ್ಟ್ ಇತ್ತು. ಆ ಟೈಮಲ್ಲೇ 2019 ಇದು ಕೊರೋನಾ ಬಂತಲ್ಲ,
ಬಿಸ್ನೆಸ್ ಕೊರೋನಾ ಎಲ್ಲ ಎಲ್ಲರೂ ಆಲ್ಮೋಸ್ಟ್ ಒಂದು 50-60% ಎಲ್ಲ ಔಟು ಔಟು. ಹೌದು, ಎಲ್ಲ ಫೀಲ್ಡಲ್ಲಿ ಒಂದು 50-60-100 ಇದ್ದಾರಲ್ಲ ಎಲ್ಲ ಫೀಲ್ಡಲ್ಲಿ ಔಟ್ ಆಗಿಬಿಟ್ರು. ಯಾಕಂದ್ರೆ ಅಷ್ಟು ಲಾಸ್ ಆಗಿಬಿಡ್ತು ಬಿಸ್ನೆಸ್ಸಲ್ಲಿ. ನನಗೆ ಆ ಟೈಮಲ್ಲಿ 2019 ಒಂದು 40+ ಸ್ಟಾಫ್ಸ್ ಇದ್ರು ನನ್ನ ಹತ್ರ. ನಿಮ್ಮ ಹತ್ರ ಇದ್ರು 40+ ಸ್ಟಾಫ್ಸ್ ಇದ್ರು. ಒಂದು 3 ಗಾಡಿ ಇತ್ತು, 3 ಟ್ರಕ್ ಇತ್ತು. ಅದಕ್ಕೆಲ್ಲ ನಾನು ಲೋನ್ ಕಟ್ಟಬೇಕು, ಮನಿ ಲೋನ್ ಕಟ್ಟಬೇಕು, ಸ್ಟಾಫಿಗೆ ಸ್ಯಾಲ್ರಿ ಕೊಡಬೇಕು. ಈಗ ಕೊರೋನಾ ಅಂದ್ರೆ ಬಿಡ್ತಾರ ಸರ್, ಯಾರು ಬಿಟ್ಟಿಲ್ಲ ತಾನೇ ಸರ್. ಲೋನ್ ಕಟ್ಟಲೇಬೇಕು ಅಂದ್ರು, ಬಾಡಿಗೆ ಕಟ್ಟಲೇ, ಇದು ಎಲ್ಲ ಲೋನ್ ಕಟ್ಟಬೇಕಂದ್ರೆ ಹುಡುಗರಿಗೆ ಸ್ಯಾಲ್ರಿ ಕೊಡಬೇಕು. 1 ತಿಂಗಳು ಕೊಟ್ಟೆ, 2 ತಿಂಗಳು ಕೊಟ್ಟೆ, 3 ತಿಂಗಳು ಕೊಟ್ಟೆ. ಏನಪ್ಪ ಮಾಡೋದು, ಇರೋ ದುಡ್ಡೆಲ್ಲ ಖಾಲಿ, ಇದು ಏನು ಮಾಡೋಕ್ಕಾಗಲ್ಲ, ಏನೋದೊಂದು ಮಾಡಲೇಬೇಕು ಅಂತ ಏನು ಮಾಡಿದೆ. ಆಗ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಆಫ್ಲೈನ್ ಸ್ಟೋರ್ಸ್ ಯಾವುದು ಓಪನ್ ಮಾಡೋಂಗಿಲ್ಲ, ಆನ್ಲೈನ್ ಸ್ಟೋರ್ಸ್ ಮಾತ್ರ ಈಗ ಓಪನ್ ಆಗುತ್ತೆ. ಏನೋ ಫಸ್ಟ್ ವಿಷಯ, ಆಫ್ಲೈನ್ ಅಂದರೆ ಸರ್ ಅಂಗಡಿ ಸರ್, ಅಂಗಡಿಗಳೆಲ್ಲ ಓಪನ್ ಮಾಡೋಂಗಿಲ್ಲ. ಬೇಕಂದ್ರೆ ಆನ್ಲೈನ್, ಯಾವುದು ಆನ್ಲೈನು, ಈ ಫ್ಲಿಪ್ಕಾರ್ಟ್, ಈ ಅಮೆಝಾನು, ಈ ಮೀಶೋ, ಈ ಮಿಂತ್ರ ಇವೆಲ್ಲ ಇದೆಯಲ್ಲ, ಆನ್ಲೈನ್ ಬುಕ್ ಮಾಡ್ತೀವಿ ನೋಡಿ, ಅದೇ ಆನ್ಲೈನು. ಆನ್ಲೈನ್ ಬಿಸ್ನೆಸ್ ಓಪನ್ ಮಾಡ್ಬೋದು ಅಂತ ಓಪನ್ ಮಾಡಿ, ಡೆಲಿವರಿ ಕೊಡ್ಬೋದು. ಏನಕ್ಕೆ ಕಾಂಟ್ಯಾಕ್ಟ್ ಇದೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ, ನೀವು ಫೋನಲ್ಲಿ ಬುಕ್ ಮಾಡ್ತೀರ, ಮನೆಗೆ ಬಂದು ತಂದು ಕೊಡ್ತಾರೆ, ಡೋರಲ್ಲಿ ಪಿಕ್ ಮಾಡಬೇಕು, ಅದು ಮಾತ್ರ ಓಪನ್ ಇತ್ತು. ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಿತ್ತು, ಈ IT ಫೀಲ್ಡಲ್ಲ ಓಪನ್ ಆಗಿದೆ, ಬಟ್ ಎಲ್ಲರೂ ವರ್ಕ್ ಫ್ರಮ್ ಹೋಮ್. ಏನು ಸರ್, ಈ IT ಡಿಪಾರ್ಟ್ಮೆಂಟ್ ಎಲ್ಲ, ಈ ಕಾಲ್ ಸೆಂಟರ್ಸ್, ಐ ಟಿ ಡಿಪಾರ್ಟ್ಮೆಂಟ್ಸ್ ಎಲ್ಲ A to Z 50% ಓಪನ್ ಮಾಡೋದು. ಬಟ್ ಏನಂದ್ರೆ ವರ್ಕ್ ಫ್ರಮ್ ಹೋಮ್, ಆಫೀಸ್ ಬರೋಂಗಿಲ್ಲ, ಇದು ಗೊತ್ತಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋದು. ಓಕೆ, ಇದನ್ನ ಇಟ್ಕೊಂಡು ನಾವು ಏನಾದ್ರು ಪ್ಲಾನ್ ಮಾಡೋಣ ನಮ್ಮ ಫೀಲ್ಡಲ್ಲಿ ನಾವು ಪ್ಲಾನ್ ಮಾಡೋಣ ಅಂತ ಒಂದಕ್ಕೆ 2 ಸತಿ ಒಬ್ಬ ಮನೆಯಲ್ಲಿ ಹಂಗೆ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ 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 ಒಂದು ಡಿಸಿಷನ್ ಬಂದೆ. ಓಕೆ, ವರ್ಕ್ ಫ್ರಮ್ ಹೋಮ್ ಅಂತಾರೆ, ಇದು ಆನ್ಲೈನ್ ಅಂತಾರೆ, ಇದು ಬಿಸ್ನೆಸ್ ಪ್ಲಾಟ್ಫಾರ್ಮು, ಇದು ವರ್ಕ್ ಫ್ರಮ್ ಹೋಮ್, ಇದನ್ನ ಎರಡನ್ನೂ ಕನೆಕ್ಟ್ ಮಾಡೋಕೆ ಏನು ಮಾಡಿದೆ, ಒಂದು ಬಜೆಟ್ ಇಲ್ಲಿ ಒಂದು ಆಫೀಸ್ ಟೇಬಲ್ ಪ್ಲಾನ್ ಮಾಡಿದೆ ಸರ್. ಆಫೀಸ್ ಟೇಬಲ್ ಆಫೀಸ್ ಟೇಬಲ್ ನೀವು ಚಿಕ್ಕ ವಯಸ್ಸು ನೋಡಿರ್ತೀರ, ನೀವು ಚಿಕ್ಕ ವಯಸ್ಸು ನೀವು ನೋಡಿರ್ತೀರ, ನಾನು ನೋಡಿದ್ದೀನಿ. ನಮ್ಮ ಫ್ರೆಂಡು ಸಮೀರ್ ಅಂತ, ಯಾವುದು ಮಾರ್ಕೆಟಲ್ಲಿ ಅಲ್ಲಿಲ್ಲ ಅಂತ ಓಡಾಡಿ ಅವ್ರ ಮನೇನ ಹುಡುಕಾಡಿ ಆ ಟೇಬಲ್ನ ತೊಗೊಂಬಂದೆ. ನನ್ನ ಫ್ರೆಂಡ್ ಹೇಳ್ದ, ಏ ಯಾವುದು ಈ ಟೇಬಲ್ನ ಏನಕ್ಕೋ ಮಾರಕ್ಕೆ ಹೋಗ್ತಿದ್ಯಾ, ಇದಕ್ಕೆ ಬೆಲೆ ಇಲ್ವಲ್ಲೋ, ನಾ ಚಿಕ್ಕ ವಯಸ್ಸಿನ ನೋಡ್ತಿದ್ದೀವಿ, ಈ ಟೇಬಲ್ ಹೆಂಗೋ ಮಾರ್ತೀಯಾ, ಬೆಲೆ ಇರಲ್ಲ, ನೀನು ಬಾ ಮರೀನ್ ಮಾಡೋಣ, ನಾನೊಂದು ಟ್ರೈ ಮಾಡೋಣ ಬಾ ಅಂತ. ಯಾಕಂದರೆ ಬಜೆಟ್ಲಿ ಕೊಡಬೇಕಲ್ಲ, ಯಾಕಂದರೆ ಕಸ್ಟಮರ್ IT ಫೀಲ್ಡಲ್ಲಿ ಎಲ್ಲ ವರ್ಕ್ ಫ್ರಮ್ ಮಾಡೋರು ಪರ್ಮನೆಂಟ್ ಅಲ್ಲ, ಟೆಂಪರರಿ ಅಂದರೆ ಆಫೀಸ್ ಟೇಬಲ್ ಏನೋ 1,000 ರೂಪಾಯಿ ದುಡ್ಡು ಅಮೌಂಟ್ ಕೊಟ್ಟು ಇನ್ವೆಸ್ಟ್ ಮಾಡಿ ಕಡಿಮೆ ಬಜೆಟ್ ನೋಡ್ತಾರೆ. ಆ ಒಂದು ಮೈಂಡಲ್ಲಿ ಇಟ್ಕೊಂಡು ಏನು ಮಾಡಿದೆ, ಆ ಒಂದು ಟೇಬಲ್ನ ತೊಗೊಂಬಂದು 999 ಬರೀ 999 ತೊಗೊಂಬಂದು ನಾನು ಮಾರಿದೆ ಸರ್. 999 ಮಾತ್ರ, 1,000 ರೂಪಾಯಿನೇ ಅಲ್ಲ ಸರ್, 999 ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ, ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ. ಇನ್ನೊಂದು ಮುಖ್ಯ ಇಂಪಾರ್ಟೆಂಟ್ ಡೀಲ್ ಸರ್, ನೋಟ್ ಮಾಡ್ಕೊಳ್ಳಿ, 999 ನಾನು ನಿಮ್ಗೆ ಕೊಟ್ಟು ನಿಮಗೆ ಯೂಸ್ ಮಾಡಿ ಇಷ್ಟ ಆಗಿಲ್ವಾ 10 ಡೇಸ್ ವಾಪಸ್ ಕೊಡಬೇಡಿ ದುಡ್ಡು ವಾಪಸ್. 10 ಡೇಸ್ ರಿಪ್ಲೇಸ್ಮೆಂಟ್, 10 ಡೇಸ್ ರಿಪ್ಲೇಸ್ಮೆಂಟ್ ವಾರಂಟಿ, ರಿಪ್ಲೇಸ್ಮೆಂಟ್ ಅಲ್ಲ ಅಮೌಂಟ್ ರಿಪ್ಲೇಸ್ಮೆಂಟ್, ಅಮೌಂಟೇ ರಿಪ್ಲೇಸ್ ರಿಫಂಡ್. ರಿಸ್ಕು ಆಲ್ರೆಡಿ ರೋಡ್ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀನಿ, ಇನ್ನೂ ಬಂದ್ರೆ ಪರವಾಗಿಲ್ಲ, ನಾನು ಕಸ್ಟಮರ್ಗೆ ಡೀಲ್ ಕೊಡಲೇಬೇಕಂತ. ಫ್ರೀ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ, 10 ಡೇಸ್ ರಿಪ್ಲೇಸ್ಮೆಂಟ್ ವಾರಂಟಿ, 999 ಆಲ್ ಓವರ್ ಇಂಡಿಯಾ ಕೊಟ್ಟೆ. ನಾನು ಒಂದು 5 ಟೇಬಲ್ ಡಿಯೋದಲ್ಲಿ ಫುಲ್ ಹೆಲ್ಮೆಟ್ ಒಂದು, ಹಾಫ್ ಹೆಲ್ಮೆಟ್ ಒಂದು ಹಾಕ್ಕೊಂಡು ಒಂದು 5 ಟೇಬಲ್ ಮಾತ್ರ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸ್ಟಾಕು 5 ದಿನಕ್ಕೆ ಒಂದು 500 ಅಂತ ಹಾಕಿ ಇಟ್ಬಿಡೋಣ ಅಂತ, 500 ಸ್ಟಾಕ್ ಅಂತ ಹಾಕ್ಬಿಟ್ಟು ನಾನು ಇರ್ತಿರೋದು 5ದೇ. ನೀವು 500 ಹಾಕಿದ್ರೆ 500 ಅಂತ ಹಾಕ್ಬಿಟ್ಟೆ. ನೋಡೋಣ ಬಿಡು, ಏನೋ ಈ ಟೇಬಲ್ಲು ಏನೋ ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹಾಕಿದ್ದೀವಿ, ಹಾಕ್ಬಿಟ್ಟು ನಿದ್ದೆ ಮಾಡೋಕೆ ಹೋಗ್ಬಿಟ್ಟೆ. ಮರನೇ ದಿವಸ 999 500 ಸೋಲ್ಡ್ ಆಗಿದೆ ಸರ್, ಬೆಳಗ್ಗೆ 8 ಗಂಟೆಗೆ ನೋಡಿದ್ರೆ ಇರೋದು 5ದೇ. ಸೋಲ್ಡ್ ಆಗಿ ದುಡ್ಡು ಬಂದ್ಬಿಟ್ಟಿದೆ ನಿಮ್ಗೆ? ದುಡ್ಡಲ್ಲ ಸರ್, 500 ಬಂದಿದೆ ಅನ್ನೋದು, ಇರೋದು 5ದೇ. ನಾನೂರ 499 ಎಲ್ಲಿಂದ ಹೋಗ್ಲಿ ನಾನು? ದುಡ್ಡು ಬೇಕಲ್ಲ, ದುಡ್ಡು ನಿಮ್ಮ ಹತ್ರ ಇತ್ತು, ಅದು ಹೆಂಗೋ ನಾನು ಅರೇಂಜ್ ಮಾಡ್ಕೊಂಡು. ನಮ್ಮ ತಾಯಿ ಇದಾರಲ್ಲ, ನಾವು ಸಪೋರ್ಟ್ ಮಾಡಕ್ಕೆ ಮೂರ್ ಚೈನ್ ವಾಪಸ್ ಕೊಟ್ಟೆ. ಇವನ್ ಮೈ ಮದರ್ ಇಸ್ ಕೈಂಡ್ ಆಫ್ ಇನ್ವೆಸ್ಟರ್, ಇನ್ವೆಸ್ಟರ್ ಮೈನ್ ಬೇಸ್ಮೆಂಟ್ ನಮ್ಮ ತಾಯಿನ ಇನ್ವೆಸ್ಟರ್, ನಮ್ಮ ತಾಯಿ ಇದಾರೆ ಕೊಟ್ರು.
ಸರ್ ಅದು ಮೇನ್ ರಿಸ್ಕು ಅವ್ರಿಗೆ ಎರಡು ದಿವಸ ಕೊಡ್ಬೇಕು ಅವ್ರಿಗೆ ಐದ್ನೂರು ಪೀಸ್ ಐದು ಇಲ್ಲಿದೆ ಐನೂರು ಇಲ್ಲಿದೆ ಆಮೇಲೆ ಒಂದು 5 ಲಕ್ಷ ರೂಪಾಯಿ ಆರ್ಡ್ರು ಒಂದು ದಿವಸದಲ್ಲಿ ಬಂತು ತಲೆ ಕರ್ಕೊಂಡು ಅಯ್ಯೋಪ್ಪ ಏನಪ್ಪ ಮಾಡೋದು ಓಡ್ ಪಟ್ಪಡ ಅಂತ ಹೋಗಿ ಲೋಕಲ್ ಪೊಲೀಸ್ನ ಇಲ್ಲಿ ಪರ್ಮಿಷನ್ ತೊಗೊಂಡೆ ಸರ್ ಈ ಥರ ನಾನು ಲೋಕಲ್ ಥರ ನಾನು ಪರ್ಮಿಷನ್ ತೊಗೋಬೇಕಲ್ಲ ಸರ್ ಹೌದು ಹೌದು ನಂತರ ಆನ್ಲೈನ್ ಬಿಸ್ನೆಸ್ ಮಾಡ್ತೀನಿ ನಿಮ್ಮ ಹತ್ರ ಒಂದು ಲೆಟರ್ ಕೊಡಿ ಪಾಸ್ ಕೊಡಿ ಇ ಪಾಸ್ ಕೊಡಿ ಅಂತೇಳಿ ಎಲ್ಲ ಪಟ್ಪಡ ಅಂತ ಮಾಡಿ ಅಲ್ಲಿ ಹೋಗಿ ಅವನು ಆ ಒಂದು ಟೇಬಲ್ ಅವನು ಐನ್ ಒಂದು ಅವನ ತಲೆಗೆ ಕೈ ಇಟ್ಬಿಟ್ಟೆ ನಿಜವಾಗ್ಲೂ 500 ಹೌದು ನಾನು ನಿಜವಾಗ್ಲೂ 500 ಓಕೆ ಹಂಗೆ ಒಂದು ದಿವಸ 500 ಸರ್ ಒಂದೇ ದಿವಸಕ್ಕೆ 500 ಸರ್ ಆಗಿಲ್ಲ ಸ್ಟಾರ್ಟ್ ಮಾಡಿದೆ ಅಲ್ಲಿ ಅದೇ ಸರ್ ಕೊರೋನಾ ಬಂದ್ಬಿಟ್ಟು ಎಲ್ರಿಗೂ ಬಿಸ್ನೆಸ್ ಕ್ಲೋಸ್ ಆಯಿತು ನನ್ನ ಬಿಸ್ನೆಸ್ ಆಗಲೇ ಆಗಲೇ ಸರ್ ಓಪನ್ ಆಯಿತು ಆಗಲೇ ಸ್ಟಾರ್ಟ್ ಆಯಿತು ಬಟ್ ಏನಂದ್ರೆ ಇದರಲ್ಲಿ ಏನು ನಮಗೆ ಗೊತ್ತಾಗಬೇಕಂದ್ರೆ ದೇರ್ ಇಸ್ ಎ ಡಿಮ್ಯಾಂಡ್ ದೇರ್ ಇಸ್ ಎ ನೀಡ್ ಡಿಮ್ಯಾಂಡ್ ಇಲ್ಲಿದೆಯೋ ಅಲ್ಲೇ ನೀವು ಬಿಸ್ನೆಸ್ ಮಾಡಬೇಕು ನಾನು ಡಿಮ್ಯಾಂಡು ಕಲ್ತ್ಕೊಂಡೆ ಓದಿಲ್ಲ ನನ್ನ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟಿಲ್ಲ ಬಿಡಿ ಬಟ್ ನನ್ನ ಲೈಫ್ ನನಗೆ ಒಂದು ದೊಡ್ಡ ಪಾಠ ಆಯಿತು ನಾನು ನೋಡ್ಕೊಂಡೆ ಡಿಮ್ಯಾಂಡ್ ಎಲ್ಲಿದೆ ಎಲ್ಲಿ ರಿಕ್ವೈರ್ಮೆಂಟ್ ಅಂತ ನೋಡಿದೆ ಅದನ್ನು ಬಿಸ್ನೆಸ್ ಕನೆಕ್ಟ್ ಮಾಡ್ಕೊಂಡು ಎಲ್ಲಿ ನೀಡಿದೆ ಅಲ್ಲೇ ಹೋಗ್ಬೇಕು ನಾವು ಮಾರ್ಜಿನ್ ತುಂಬ ಕಡಿಮೆ ಇಟ್ಕೊಂಡೆ ಬರೀ 5% ಇದು ತುಂಬ ಇಂಪಾರ್ಟೆಂಟ್ ಎಲ್ಲ 20-30 ಅಲ್ಲ ಬರೀ 5% ಪ್ಲಸ್ ಅಟ್ರಾಕ್ಟಿವ್ ಹಾಂ ಸರ್ ಅದು ಇಷ್ಟು ಒಂದು ಬೆನಿಫಿಟ್ ಫ್ರೀ ಡೆಲಿವರಿ ರೀಫಂಡು ಆಮೇಲೆ ಯೂಸ್ ಮಾಡಿ ನೋಡೋದು ಇದೆಲ್ಲ ಒಳ್ಳೆ ಸ್ಟ್ರಾಟಜಿ ಮಾಡಿದ್ರು ಲಾಸ್ ಇತ್ತು ಸರ್ ಕಡಿಮೆ ಇಲ್ಲ ಲಾಸ್ ಇತ್ತು ಈ ಫ್ಲಿಪ್ಕಾರ್ಟ್ಗೆ ರಿಜಿಸ್ಟರ್ ಮಾಡೋದು ಇವೆಲ್ಲ ಹೆಂಗೆ ಗೊತ್ತಾಯ್ತು ನಿಮಗೆ ಎಜುಕೇಶನ್ ಬೇರೆ ಇಲ್ಲ ಅಂತ ಹೇಳ್ತೀರಾ ಅದೇ ಹೆಂಗೆ ತಿಳ್ಕೊಂಡ್ರೆ ಹಂಗೆ ನಿಮ್ಮ ಥರ ಸೀನಿಯರ್ಸ್ ಇರ್ತಾರಲ್ಲ ಅವ್ರ ಹತ್ರ ಅವ್ರ ಹತ್ರ ಹಂಗೆ ಕೇಳ್ತಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಹೆಂಗಪ್ಪ ಮಾಡೋದು ಇದು ಓಕೆ ಸೊ ಕೇಳಿ ತಿಳಿದದ್ದು ನನ್ನಲ್ಲಿ ತುಂಬ ಜನ ಕೇಳ್ತಾರೆ ನೀವು ಕೇಳ್ತಾ ಇರ್ತೀರಾ ಸರ್ ಫ್ಲಿಪ್ಕಾರ್ಟ್ಗೆ ಹೇಗೆ ನಾವು ಜಾಯ್ನ್ ಆಗೋದು ಇದಕ್ಕೆ ಮಾರ್ಕೆಟ್ ಪ್ಲೇಸು ಅಮೆಝಾನ್ ಮಾರ್ಕೆಟ್ ಪ್ಲೇಸ್ಗೆ ಹೇಗೆ ಜಾಯ್ನ್ ಆಗೋದು ಸೊ ಇವೆಲ್ಲವೂ ಈಸಿ ಮಾಡ್ಬೋದಾ ಸರ್ ಈಗ ಬಿಸ್ನೆಸ್ ಅಂದರೆ ಸರ್ ನನ್ನ ಇದು ಎಲ್ರಿಗೂ ಒಂದು ಅಡ್ವೈಸು ಕೂಡ ಬಿಸ್ನೆಸ್ ಅಂತ ಹೇಳಿದಾಗ ಆಫ್ಲೈನು ದಾಟಿ ಸರ್ ಫ್ಯೂಚರ್ ಆನ್ಲೈನ್ ಬಿಸ್ನೆಸ್ ಸರ್ ಎಷ್ಟು ಆನ್ಲೈನ್ ಫ್ಯೂಚರ್ ಅಂದರೆ ಇ ಕಾಮರ್ಸ್ ಅಂದರೆ ಆನ್ಲೈನ್ ಬಿಸ್ನೆಸ್ ಅದನ್ನ ಎಲ್ಲರೂ ಮಾಡೋದು ಅದು ಎಲ್ಲರೂ ಅದು ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಒಳ್ಳೆಯದಂತ ಅದೇನು ದೊಡ್ಡ ಡಾಕ್ಯುಮೆಂಟ್ಸಿನ ಅವಶ್ಯಕತೆ ಇಲ್ಲ ಸರ್ ಒಂದು ಜಿ ಎಸ್ ಟಿ ಇದ್ರೆ ಸಾಕು ಒಂದು ಅಂಗಡಿ ಇಲ್ವಾ ಮನೇಲೂ ಮಾಡ್ಬೋದು ಸರ್ ಮಾಡ್ಬೋದು ಮನೇಲೂ ಮಾಡ್ಬೋದು ಸರ್ ಸೊ ಆನ್ಲೈನ್ ಬಿಸ್ನೆಸ್ ಬೆಸ್ಟ್ ಅಂತೀರ ಸೂಪರ್ ಸರ್ ಯಾವುದೇ ಪ್ರಾಡಕ್ಟ್ ನಾನು ಒಬ್ಬ ಬೇಕಾದ್ರೆ ಫ್ರೀ ಇದ್ರೆ ಬೇಕಾದ್ರೆ ಇಲ್ಲಿ ಮುಂದೆ ಬರೋಕ್ಕೆ ನಾನು ಅವ್ರನ್ನ ಗೈಡ್ ಮಾಡ್ತೀನಿ ಎಲ್ ಎಮ್ ಝಡ್ ಆಫೀಸಿಗೆ ಬರ್ಬೋದು ಖಂಡಿತ ಬರಲಿ ಸರ್ ನಾನು ಆಲ್ ಟೈಮ್ ನಾನು ಅವೈಲೇಬಲ್ 10-7 ನನ್ನ ಅಂಗಡಿ ಇಲ್ಲಿದೆ ಕೆಆರ್ಪುರಮಲ್ಲಿ ಇರ್ತೀರಾ ಅದೇ ನಾನು ಆ ಲೊಕೇಶನ್ ಬೇಕಾದ್ರೆ ಕೊಟ್ಟಿರ್ತೀನಿ ಕೊಟ್ಕೊಳ್ಳಿ ಮುಂದೆ ಬರಲಿ ಸರ್ ಇಲ್ಲೇ ಬನ್ನಿ ನಾನು ಕಾಲ್ ಎಲ್ಲ ಇಲ್ಲ ವೀಕ್ಷಕರೇ ನೀವು ಇಲ್ಲೇ ಬರಬೇಕು ನೋಡಬೇಕು ಸರ್ ಜೊತೆ ಹತ್ರ ಬೇಕಾದ್ರೆ ಮಾತಾಡ್ಬೋದು ಸರ್ 5,000 ರೂಪಾಯಿ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಸರ್ ನೋಡಿ ಎಲ್ಲಿಗೆ ಬಂದು ನಿಂತಿದ್ದೀರಾ ಸರ್ ಇವತ್ತು ನಿಮ್ಮ ಹತ್ರ ಎಷ್ಟು ಸ್ಟಾಫ್ಸ್ ಇದ್ದಾರೆ 120+ ಸ್ಟಾಫ್ಸ್ ಇದ್ದಾರೆ ಅವ್ರನ್ನ ಸ್ಟಾಫ್ ಅಂತ ಹೇಳ್ಬಾರ್ದು ಸರ್ ಫ್ಯಾಮಿಲಿ ಮೆಂಬರ್ಸ್ ಸರ್ ಆಮೇಲೆ ನಿಮ್ಮ ಎಷ್ಟು ಗೋಡೌನ್ಗಳಿದೆ ನಿಮ್ಮ ಹತ್ರ ಯಾಕಂದ್ರೆ ನಿಮ್ದು ಶಾಪ್ ಅಂತ ಇಲ್ಲ ಕರೆಕ್ಟ್ ಆಯ್ತು ಗೋಡೌನ್ಸ್ಗಳಿದೆ ನಿಮ್ದು ಎಷ್ಟು ಗೋಡೌನ್ ಇದೆ ವೇರಿಯಸ್ ಬ್ರಾಂಚಸ್ ಇದೆ ಬೆಂಗ್ಳೂರ್ ಇಲ್ಲಿ ಬೆಂಗಳೂರಲ್ಲಿ ಒಂದು 7 ಇದೆ ಸರ್ 7 ಗೋಡೌನ್ ಇದೆ ಎಲ್ಲಿದೆ ಎಲ್ಲಿ ವೇರ್ ಹೌಸಸ್ ಇದೆ ಬೇರೆ ಕಡೆ ತಮಿಳ್ನಾಡಲ್ಲಿ ಒಂದು 3 ಇದೆ ಸರ್ 10 ಗೋಡೌನ್ ಇದೆ ಟೋಟಲ್ ಆಗಿ 10 ಗೋಡೌನಲ್ಲಿ ಏನೇನು ಇಟ್ಟಿದ್ದೀರಾ ಏನು ತುಂಬಿಟ್ಟಿದ್ದೀರಾ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ತಮ್ಮ ತಂಗಿ ಇದೆ ಇನ್ವಾಲ್ ಆಗಿದೆ ನನ್ನ ತಾಯಿ ಇನ್ವಾಲ್ ಆಗಿದ್ದಾರೆ ನನ್ನ ವೈಫಿಗೆ ಇನ್ವಾಲ್ ಆಗಿದ್ದಾರೆ ಎಲ್ಲರೂ ಇನ್ವಾಲ್ ಆಗಿದ್ದಾರೆ ಒಂದು ಮಾತು ಹೇಳ ಇಷ್ಟು ನಾನು ಫರ್ಮ್ ರನ್ ಮಾಡ್ತಿದ್ದೀನಿ ಒಂದು ಕೂಡ ನನ್ನ ಹೆಸರಲ್ಲಿಲ್ಲ ಎಲ್ಲ ನಿಮ್ಮ ಫ್ಯಾಮಿಲಿ ಇದಕ್ಕೆ ಮೇನ್ ಬೇಸ್ಮೆಂಟು ಫ್ಲಿಪ್ಕಾರ್ಟು ಇದೆಲ್ಲ ಇದೆಲ್ಲ ಇದು ಬಂದ್ಬಿಟ್ಟು ನಮ್ಮ ತಾಯಿ ಹೆಸರು ರನ್ ಆಗ್ತಿದೆ ಬಿಸ್ನೆಸ್ ಸೊ ಮತ್ತು ಈ ಒಂದು ಹೋಮ್ ಅಪ್ಲೈನ್ಸು ಟಿ ವಿ ಮತ್ತು ಈ ವಾಷಿಂಗ್ ಮಿಷಿನ್ ನನ್ನ ತಂಗಿಯವರು ಮೇಂಟೈನ್ ಮಾಡ್ತಿದ್ದಾರೆ ಅವರು ಅವ್ರ ಹೆಸರಲ್ಲಿ ರನ್ ಆಗ್ತಿದೆ ಮತ್ತು ಈ ತಮಿಳ್ನಾಡು ಹೇಳೋದಲ್ಲ ಅದನ್ನು ವೈಫ್ ಹೆಸರಲ್ಲಿ ರನ್ ಆಗ್ತಿದೆ ಲಿಮ್ರಾಜ್ ಫರ್ನಿಚರ್ ಸರ್ ಸೊ ಆಲ್ಮೋಸ್ಟ್ ಅದು ನಮ್ದು ಒಂದು ಸೆಂಟಿಮೆಂಟ್ ಹೆಸರು ಅದು ಲಿಮ್ರಾಜ್ ಯಾರ ಹೆಸರು ಲಿಮ್ರಾಜ್ ಅಂದ್ರೆ ಸರ್ ಅದು ನಾವೊಂದು ಫ್ಯಾಮಿಲಿ ಸರ್ ಸೊ ನಾವು ಸರ್ನೇಮ್ ಲಿಮ್ರಾಜ್ ಅಂತ ಆ ಒಂದು ಕ್ಯಾಟಗರಿಯಿಂದ ಬರುವಂಥದ್ದು ಸರ್ ಲಿಮ್ರಾಜ್ ಫರ್ನಿಚರ್ ಆ ಒಂದು ಫ್ಯಾಮಿಲಿ ಒಂದು ಕ್ಯಾಟಗರಿಯಿಂದ ಬರ್ತಿರೋದು ಆ ಕಾಲದಿಂದ ಅದನ್ನ ಇಟ್ಕೊಂಡೆ ಬಟ್ ಈ ಲಿಮ್ರಾಜ್ನ ನಾವು ಹೋಮ್ ಅಪ್ಲೈನ್ಸ್ ಇನ್ನೂ ಸ್ವಲ್ಪ ಶೋ ಆಗಿ ಇಡೋಕ್ಕಾಗಲ್ವಲ್ಲ ಹೆಂಗೆ 2 liters ಎಲ್ ಜಿ ಎಮ್ ಐ ಎಲ್ ಜಿ ಅರ್ಥ ಆಯ್ತಾ ಆ ಥರ ಈ 3 liters ಬರುತ್ತಲ್ಲ 2 liters ಅಂತ ಶಾರ್ಟ್ ಫಾರ್ಮ್ ಮಾಡಿ ಲಿಮ್ರಾಜ್ನ ಶಾರ್ಟ್ ಫಾರ್ಮ್ ಮಾಡಿ ಎಲ್ ಎಮ್ ಝಡ್ ಕನ್ವರ್ಟ್ ಮಾಡ್ತಿದ್ದೀನಿ ಸೂಪರ್ ಸರ್ ಫೈನಲ್ ಆಗಿ ಇವತ್ತು ನಾನು ಕೇಳುವಂಥದ್ದು ಇವತ್ತು ನಿಮ್ಮ ಹತ್ರ ಲೈಕ್ ಗಾಡಿಗಳು ವೆಹಿಕಲ್ ಅಂತ ಬಂದ್ರೆ ವರ್ತ್ ನಿಮ್ದು ಮನೆ ಇದೆಯಾ ಸ್ವಂತ ಮನೆ ಇದೆಯಾ ಇದೆ ಸರ್ ಸ್ವಂತ ಮನೆ ನಂದಲ್ಲ ಸರ್ ನಮ್ಮ ತಾಯಿ ಸರ್ ತಾಯಿಯವ್ರ ಹೆಸರಿಗೆ ಮಾಡಿದ್ದೀರಾ ನೀವಂತ ಏನಾದರೂ ಆಸ್ತಿ ಪಾಸ್ತಿ ಏನಾದರೂ ಮಾಡಿದ್ದೀರಾ ನನ್ನ ಹೆಸರಲ್ಲಿ ಇನ್ನೂ ಮಾಡಿಲ್ಲ ಸರ್ ಒಂದು ಮನೆ ಬಿಟ್ಟರೆ ಮತ್ತೇನು ಜಾಸ್ತಿ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ರಿಯಲ್ ಎಸ್ಟೇಟ್ ಮಾಡ್ಬೇಕಂತಿದ್ದೀನಿ ಸರ್ ತಮಿಳ್ನಾಡಲ್ಲಿ ಪ್ಲಾನ್ ಮಾಡ್ತಿದ್ದೀನಿ ಅಲ್ಲ ಸರ್ ನಿಮಗೋಸ್ಕರ ಇಲ್ಲಿ ಮನೆ ತಗೊಳ್ಳೋದಾಗ್ಲಿ ಫ್ಲ್ಯಾಟ್ ತಗೊಳ್ಳೋದಾಗ್ಲಿ ಸೈಟ್ ತಗೊಳ್ಳೋದಾಗ್ಲಿ ಏನು ಮಾಡಿ ಸರ್ ನಂದು ಒಂದು ಮಾತು ಹೇಳಲ್ಲ ಸರ್ ಮನೆ ಈ ಮಠ ಈ ಲ್ಯಾಂಡು
ಅದನ್ನ ಬಿಟ್ಟು ನಾನು ಆ ಇನ್ವೆಸ್ಟ್ಮೆಂಟು ರಿಪೀಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಮಾಡ್ತೀನಿ ಸರ್. ಇಲ್ಲೇ ಅದಕ್ಕಿಂತ ಮಾರ್ಜಿನ್ ಇರೋದು ಜಾಸ್ತಿ ಸರ್. ಕರೆಕ್ಟ್. ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಒಂದು 10 ಲಕ್ಷ ರೂಪಾಯಿಗೆ ಒಂದು ಲ್ಯಾಂಡ್ ನಾವು ಪರ್ಚೇಸ್ ಮಾಡ್ತೀವಿ, ಅದೊಂದು 5 ವರ್ಷ ಬಿಟ್ಟು ಅದೊಂದು 20 ಲಕ್ಷಕ್ಕೆ ಹೋಗುತ್ತೆ. ನಾನು ಇದ್ರಲ್ಲಿ 40 ಲಕ್ಷ ತೆಗಿಬೋದು ಸರ್. ತೆಗಿಬೋದು ಅಂತ ಹೇಳ್ತೀರಾ? ಡಬಲ್ ದ ಪ್ರಾಫಿಟ್. ಆಮೇಲೆ ಇದು ನಿಮ್ಮ ಕ್ರೇಜ್ಗೋಸ್ಕರ ಏನೇನು ಇಟ್ಕೊಂಡಿದ್ರೆ, ಕಾರು ಬೈಕ್ ಏನಾದರೂ? ಕ್ರೇಜ್ಗೋಸ್ಕರ ಇದೆ ಸರ್. ಅದು ಏನೇನು ಓನ್ ಮಾಡ್ತೀರಾ ನೀವು ಈಗ? ಕಾರ್ ಅಂತ ಬಂದರೆ ಯಾವುದಿದೆ ನಿಮ್ಮ? ಅದೇ ತಾಯಿ ಸರ್ XUV 700 ಅಂತ ತಗೊಂಡೆ. ನಿಮ್ಮ ಹತ್ರ ಮರ್ಸಿಡೀಸು ಕೂಡ ಇತ್ತು, ಕರೆಕ್ಟ್? ಅದು ನನಗೆ ಗೊತ್ತಿರೋ ಪ್ರಕಾರ ಅದು ಅದು ಒಂದು ಆಸೆಗೆ ತಗೊಂಡೆ. ತಗೊಂಡ್ರಿ ಮರ್ಸಿಡಿ ಎಸ್ ಕ್ಲಾಸು. ಅದು ಮಾರ್ಬಿಟ್ಟೆ ಸರ್. ಮಾರ್ಬಿಟ್ರೆ ಅದು ಮಾರ್ಬಿಟ್ಟೆ ಈಗ XUV 700 ತಗೊಂಡೆ. ಬೈಕ್ ರೈಸ್ ಏನಾದರೂ ಇದೆಯಾ? ಹಾಂ ಇದೆ ಸರ್, ಇಂಟರ್ಸೆಪ್ಟ್ರು ಒಂದು 650 cc ಇಟ್ಕೊಂಡಿದ್ದೀನಿ. ಅದನ್ನ ಇಟ್ಕೊಂಡಿದ್ದೀರಾ? ಮತ್ತೆ ಒಂದು ಓಲಾ ಒಂದು ಇಟ್ಕೊಂಡಿದ್ದೀನಿ. ಓಲಾ ಒಂದು ಇಟ್ಕೊಂಡು ಟಾಪ್ ಮಾಡಲಿ ಅಂತ ಇಟ್ಕೊಂಡಿದ್ದೀನಿ. ಓಕೆ ಓಕೆ. ಮತ್ತೆ ಡಿಯೋ ಒಂದಿದೆ, ಟ್ರಕ್ ಒಂದು 4 ಟ್ರಕ್ ಇದೆ. 4 ಟ್ರಕ್? 4 ಟ್ರಕ್ ಇದೆ. ಇನ್ನೊಂದು ಗಾಡಿ ಹೊಂಡ ಇಯೋನ್ ಅಂತ ಒಂದಿದೆ, 5 ಸೀಟರ್ ವೆಹಿಕಲ್ ತಗೊಂಡೆ. ಈಗ ನಾನು ಫೈನಲ್ ಆಗಿ ಕೇಳೋದೊಂದೇನೆ, ನಮ್ಮ ವೀಕ್ಷಕರಿಗೆ, ಯೂತ್ ನೋಡ್ತಿರೋರಿಗೆ ಏನು ಒಂದು ಮಾಹಿತಿ ಕೊಡ್ತೀರಾ, ಅಥವಾ ಒಂದು ಒಂದು ನಿಮ್ಮ ಕಡೆಯಿಂದ ಹೇಳ್ಬೇಕಂತಂದ್ರೆ ಒಂದು ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಜೀವನದಲ್ಲಿ ಗೆಲ್ಲೋದು ಹೇಗೆ, ಯಾರು ಹೇಗೆ ಗೆಲ್ಲಬೇಕು, ಯಾವ ಸಮಯದಲ್ಲಿ ಹೇಗೆ ಇದು ಮಾಡಬೇಕು, ಒಂದೇ ಒಂದು ಮಾಹಿತಿ ಕೊಟ್ಬಿಡಿ ನಮಗೆ. ಬಿಸ್ನೆಸ್ ಮಾಡಬೇಕು ಅಂತ, ಬಿಸ್ನೆಸ್ ಬಗ್ಗೆನೇ ಹೇಳಿ. ನಮ್ಮ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ದುಡ್ಡು ಇಟ್ಕಂತೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಟ್ಯಾಲೆಂಟ್ ಇದೆಯಾ ನಮ್ಮ ಮುಂದ್ಗಡೆ ಇರೋರನ್ನ ಖಂಡಿತ ಟ್ಯಾಲೆಂಟ್ನ ತೋರಿಸಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಈಗ ನನ್ನ ಟ್ಯಾಲೆಂಟ್ ಹೆಂಗೆ ನಾನು ಆಪೋಸಿಟ್ ಪರ್ಸನ್ಗೆ ತೋರಿಸಿ ಅವ್ರನ್ನು ಸಪೋರ್ಟ್ ಮಾಡಿದ್ರು, ಅದೇ ಥರ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ಖಂಡಿತವಾಗ್ಲೂ ಅದು ಹೊರಗಡೆ ನೀವು ತೋರಿಸಲೇಬೇಕು. ತೋರಿಸಿದ್ರೆ ಆಟೋಮ್ಯಾಟಿಕ್ ನಿಮಗೆ ಬಿಸ್ನೆಸ್ ಆಗೇ ಆಗುತ್ತೆ. ದುಡ್ಡಿದ್ರೆ ಮಾತ್ರ ವ್ಯಾಪಾರ ಮಾಡೋಕ್ಕಾಗಲ್ಲ, ಸುಳ್ಳು ಮಾತಾದಲ್ಲ. ಖಂಡಿತವಾಗಿ ಆಪೋಸಿಟ್ ಪರ್ಸನ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಈ ಕ್ಯಾಟಗರಿ ಹುಡ್ಕೋದು ಹೆಂಗೆ, ನಮ್ಗೆ ಯಾವ್ದು ಬೇಕು ಒಳ್ಳೇದಂತ ಹುಡ್ಕೋದು ಹೆಂಗೆ? ಅದೇ ಸರ್, ಅದು ತುಂಬ ಡೀಪ್ ಆಗೋದ್ರೆ ಅದೇ ಸರ್ ಕೆಲವು ಗಾದಿ ಮಾತ್ರ, ಬಟ್ ಅದು 18+ ಕ್ಯಾಟ ಆಗ್ಬಿಡುತ್ತೆ, ಬೇಕಾದ್ರೆ ಹಾಕಂಗೆ ಹಾಕ್ಸ್ಕೊಳ್ಳಿ. ಐಡಿಯಾ ಅಂತ ಹೇಳೋದು ಅದೊಂದು ಸ್ಪರ್ಮ್ ಥರ ಸರ್. ಲಕ್ಷದಲ್ಲಿ ಒಂದು ಮಾತ್ರ ವರ್ಕ್ ಆಗೋದು. ಏನಂತ ಲಕ್ಷದಲ್ಲಿ ಒಂದು ಮಾತ್ರ ವರ್ಕ್ ಆಗೋದು. ನಿಮ್ಮ ಪ್ರಕಾರ ಎಲ್ಲ ಮಾಡಬೇಕು. ಅದೇ ನಾವು ಚೂಸ್ ಮಾಡಿ ಅದು ರಿಸರ್ಚ್ ಮಾಡಿ ಮಾಡಬಹುದು. ಅದು ಹೇಳೋದಲ್ಲ ರಿಸರ್ಚ್. ಅದೇ ಲಕ್ಷದಲ್ಲಿ ಒಂದು ಮಾತ್ರ ವರ್ಕ್ ಆಗುತ್ತೆ. ಓಕೆನಾ? ಅದೇ ವಿಷಯ. ಸೊ ಮಾಡಕ್ಕೆ ಇದು ಅದೇ ಅದೇ ಥರ ಒಂದು ವಿಷಯನ ನಾನು ಸ್ಟಡಿ ಮಾಡಿಕೊಂಡು ಅದನ್ನು ಕಲ್ತ್ಕೊಂಡು ಬಿಸ್ನೆಸ್ ಮಾಡೋದು ಅದು ಅದು ವ್ಯಾಪಾರಿ ಬೆಸ್ಟ್. ವ್ಯಾಪಾರಿ ಸರ್, ಒಂದು ವ್ಯಾಪಾರನ ಅದನ್ನ ಕಲ್ತ್ಕೊಂಡು ಅದನ್ನ ಸ್ಟಡಿ ಮಾಡಿಕೊಂಡು ಅದನ್ನ ಬಿಸ್ನೆಸ್ ಮಾಡೋದು ವ್ಯಾಪಾರಿ. ಓಕೆ. ಅದನ್ನ ಏನು ಏನು ಕಲ್ತಿರೇ ಮಾಡ್ತೀನಲ್ಲ, ನಾನು ಲೀಡರ್ಶಿಪ್ ಆಗ್ತೀನಿ ಮಾಡಿ ಅದನ್ನ. ಇಲ್ಲಿರೋದು ಯಾವ್ದು ನಾನು ಕಲ್ತಿಲ್ಲ ಸರ್. ಓಕೆನಾ? ಆಕ ನನ್ನ ತಾತ ಬಿಸ್ನೆಸ್ ಮಾಡಿಲ್ಲ, ನನ್ನ ತಂದೆ ಬಿಸ್ನೆಸ್ ಮಾಡಿ ಯಾರು ಮಾಡಿಲ್ಲ, ನನ್ನ ತಂದೆ ಆಟೋ ಡ್ರೈವರೇ. ನಾನು ಯಾವುದು ಕಲ್ತಿಲ್ಲ, ಮಾಡಬೇಕಂದೊಂದು ಹಡ ಇಟ್ಕೊಂಡು ಮಾಡಿದೆ, ನಾನು ಲೀಡರ್ ಆದೆ ಅಷ್ಟೇ. ಮಾಡ್ಬೋದು. ಆಮೇಲೆ ಈ ಬಿಸ್ನೆಸ್ ಮಾಡೋರು ಈ ಥರ ಸಿಟೀಸ್ಗಳಿಗೆ ಬರಬೇಕಾ, ನಾವಿರೋ ಜಾಗದಲ್ಲೂ ಬಿಸ್ನೆಸ್ ಮಾಡ್ಬೋದಾ ನಿಮ್ಮ ಪ್ರಕಾರ? ಇಲ್ಲ ಸರ್, ಹಳ್ಳಿ ಕಡೆನೂ ಮಾಡ್ಬೋದು ಸರ್. ಮಾಡ್ಬೋದು ಅಂತ ಹಳ್ಳಿನೇ ಸರ್, ನನ್ನ ಆಸೆನೇ ಹಳ್ಳಿ ಕಡೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬೇಕು. ಸಿಟಿ ಕಡೆಲ್ಲ ಏನಿಲ್ಲ ಸರ್, ತುಂಬ ಐಡಿಯಾ ಇದೆ ಸರ್. ಅದೆಲ್ಲ ಸರ್ ಅದು ಹೇಳೋದಲ್ಲ, ಇ ಕಾಮರ್ಸ್ ಪ್ಲಾಟ್ಫಾರ್ಮು ನಿಮ್ಗೆ ಸಪೋರ್ಟ್ ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಆನ್ಲೈನ್ ಅಂದರೆ ಅಲ್ಲಿ ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಮಂಡ್ಯದಲ್ಲಿ ಕೂತ್ಕೊಂಡೆ ಇಡೀ ಇಂಡಿಯಾ ನಾವು ಆಳ್ಬೋದು. ನಾವು ಆಳ್ಬೋದು, ಮಾಡ್ಬೋದು. KGF ಮೂವಿಯಲ್ಲಿ ಹೇಳ್ದಂಗೆ ಏನೋ ಬೇಕು ನಿನಗೆ ದುನಿಯಾ ದುನಿಯಾ ಅಂತ ಹೇಳ್ತಾರೆ, ಮಾಡ್ಬೋದು ಸರ್. ಸೊ ಬುದ್ಧಿ ಬೇಕು ಖಂಡಿತ, ಯೋಚನೆ ಮಾಡಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರೆ ಮಾಡ್ಬೋದು. ಒಂದು ಮೊಬೈಲು ಒಂದು ಲ್ಯಾಪ್ಟಾಪ್ ಇದ್ರೂ ಕೂಡ ಸಾಕು. ಅದು ಇದ್ರೆ ನಮ್ಮ ಸುತ್ತಿ ಇರೋರು ಒಂದು ಫ್ರೆಂಡ್ಸ್ ಸರ್ಕಲ್ ಇರಲಿ, ನಮ್ಮ ತಮ್ಮ ತಂಗಿ ಇರಲಿ, ನಮ್ಮ ತಂದೆ ತಾಯಿ ಇರಲಿ, ನಮ್ಮ ಸರ್ಕಲ್ನ ಒಂದು ಒಳ್ಳೆ ಸರ್ಕಲ್ ನಾವು ಜನರೇಟ್ ಮಾಡ್ಕೋ. ಟೀಮ್ ಬೇಕು ನಿಮ್ಮ ಪ್ರಕಾರ? ಅವ್ರು ನಮ್ಮದು ಒಂದು ಒಂದು ವೆಲ್ ವಿಷರ್ ಆಗಿರಬೇಕು. ವೆಲ್ ವಿಷರ್ ಆಗಿ ನಾನು ಮಾಡೋ ಯಾವುದೋ ಒಂದು ವಿಷಯ ಇರಲಿ ಅವ್ರು ನಮ್ಮ ಸಪೋರ್ಟ್ ಮಾಡೋ ಪರಿಸ್ಥಿತಿ ಇರಬೇಕು. ಇದು ತುಂಬ ಒಳ್ಳೆ ಫ್ರೆಂಡ್ಸ್. ನನ್ನ ಕಾಲೇಳೋರಾಗಬಾರ್ದು. ನಾನು ಬಿಸ್ನೆಸ್ ಮಾಡ್ತಿರೋ ಎಲ್ಲ ಒಂದು ಬಿಸ್ನೆಸ್ ಕೂಡ ನನ್ನ ಫ್ರೆಂಡು ಸಪೋರ್ಟ್ ಇದೆ, ನನ್ನ ತಮ್ಮ ತಂಗಿ ಸಪೋರ್ಟ್ ಇದೆ, ನನ್ನ ವೈಫ್ ಸಪೋರ್ಟ್ ಇದೆ, ನಮ್ಮ ತಾಯಿ ಸಪೋರ್ಟ್ ಇದೆ, ಅವ್ರಿಗೆಲ್ಲರೂ ನನ್ನ ವೆಲ್ ವಿಷರ್ ಸರ್. ಕರೆಕ್ಟ್. ಇಮ್ರಾನ್ ಒಂದು LMZ ಪ್ರೊವೈಡರ್, ನಾನು ಒಬ್ಬನೇ ಅಲ್ಲ ಸರ್. ನಮ್ಮ ತಾಯಿ, ನನ್ನ ತಂಗಿ, ನನ್ನ ತಮ್ಮ, ನನ್ನ ವೈಫು, ನನ್ನ ಫ್ರೆಂಡ್ ಸರ್ಕಲು, ಇವರೆಲ್ಲ ಇದ್ದಿದ್ದೇ ಸರ್ ನಾನು ಒಬ್ಬ. ಇವರೆಲ್ಲ ಸರ್ ಸ್ಟಾಫ್, ಆಕ್ಚುಲಿ ಇವರಿಂದಾನೆ ಸರ್ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳಿ. ನಂದು ಯಾರು ಸ್ಟಾಫ್ ಅಂತ ಹೇಳಲ್ಲ ಸರ್. ಓಕೆ. ಇಲ್ಲಿ ನಮ್ಮ ಅಣ್ಣ ತಮ್ಮ ಥರ, ಫ್ರೆಂಡ್ಸ್ ಥರ ಆಟ ಆಡ್ತೀವಿ, ಓಡಾಡ್ತೀವಿ, ತುಂಬ ಖುಷಿ ಖುಷಿಯಾಗಿರ್ತೀವಿ ಸರ್. ಅವ್ರನ್ನ ಒಂದು ಮಾತು ಹೇಳ್ತೀನಿ ನೋಡಿ ಸರ್, ನನ್ನ ಸ್ಟಾಫ್ನ ನನ್ನ ಸ್ಟಾಫ್ ಥರ ನೋಡಲ್ಲ, ಅವ್ರಿಗೇನೇ ಕಷ್ಟ ಕಾಳಿದ್ರು ನಾನು ನೋಡ್ಕೋತೀನಿ. ನೋಡ್ಕೋತೀರ? ನಾನು ಅವ್ರ ಮನೇಲಿ ಇದ್ದೊಂಥರ. ಅದೇನು ನಾನು ಓಪನ್ ಆಗಿ ವೀಡಿಯೋದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ಅವ್ರನ್ನ ಅದೇ ಅವ್ರ ಮನೇಲಿ ಏನಾದರೂ ಕಷ್ಟ ಇದ್ದರೆ ಅದು ನನ್ನ ಕಷ್ಟ ಥರ, ನನ್ನ ನಂಬ್ಕೊಂಡು ಬಂದಿದ್ದಾನೆ.
ನಾನು ಯಾವುದೇ ಕಾರಣಕ್ಕೂ ಒಂದು ಕಷ್ಟ ಆಗೋ ಪರಿಸ್ಥಿತಿ ಬಿಡಲ್ಲ, ಏನೇ ಮೆಡಿಕಲ್ ಇರಲಿ ಏನೇ ಇರಲಿ ಮಾಡ್ತೀನಿ. ಅದು ಮಾತ್ರ ಅಲ್ಲ ಸರ್, ನಾನು ನಿಮ್ಮ ಚಾನಲಲ್ಲಿ ನಿಮ್ಮ ಚಾನಲಲ್ಲೇ ಡೇ ಒನ್ನಲ್ಲೇ ನಿಮ್ಗೆ ಹೇಳಿದ್ದೀನಿ, ಆ್ಯಕ್ಚುಲಿ ನನ್ನ ಚಾನಲ್ ಹೇಳಿದ್ದೀನಿ, ಸುಮಾರು ಜನರಿಗೆ ಹೇಳಿದ್ದೀನಿ. ನಾನು ಬಿಸ್ನೆಸ್ಸು ಮಾಡಿದ್ರು ಕೂಡ ಒಂದು ಸೆಂಟಿಮೆಂಟಲ್ಲಿ ಮಾಡ್ತೀನಿ ಸರ್, ಅದೇ ಬಿಸ್ನೆಸ್ಸು ಮಾಡೋದು ದುಡ್ಡುಗೋಸ್ಕರ, ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ, ಹೆಸರಿಗೋಸ್ಕರ ಮಾಡ್ತಿದ್ದೀನಿ. ಹೆಸರಿಗೋಸ್ಕರ ಮಾಡಿದ್ರೆ ಆಟೋಮೆಟಿಕ್ ದುಡ್ಡು ಒಂದಕ್ಕೆ ಮೂರು ಪಾಠಕ್ಕೆ ವಾಪಸ್ ಬರುತ್ತೆ. ನೀವು ದುಡ್ಡು ಮಾಡಬೇಕಂತ ಒಂದು ಉದ್ದೇಶದಲ್ಲಿ ಸುತ್ತಾಡಿದ್ರೆ ದುಡ್ಡು ಬರುತ್ತೆ, ಒಂದು ಲಕ್ಷದಲ್ಲಿ ಬರುತ್ತೆ ಅಷ್ಟೇ. ನಾನು ಹೆಸರು ಮಾಡಬೇಕಂತ ಒಂದು ಲಕ್ಷದಲ್ಲಿ ಸುತ್ತಾಗ ಆಟೋಮೆಟಿಕ್ ಒಂದಕ್ಕೆ 3 times ಮಲ್ಟಿಪ್ಲೈ ಆಗಿ ವಾಪಸ್, ಹೆಸರು ಬರುತ್ತೆ ದುಡ್ಡು ಬರುತ್ತೆ, 3 times ವಾಪಸ್ ಆಗಿ ಬರುತ್ತೆ. ಒಳ್ಳೆ ಮಾತು ಸರ್. ಅದೇ ಅದು ಇಲ್ದ್ರೆ ನನ್ನ ಬಿಸ್ನೆಸ್ಸಲ್ಲೂ ಸೆಂಟಿಮೆಂಟಲ್ ಹಾಳಾಗುತ್ತೆ. ಏನು ಕಸ್ಟಮರ್ ಯಾವುದೇ ನನ್ನ ಹತ್ರ ಬಂದಾಗ ಈಗಲೂ ಅದನ್ನು ಅವನು ನಾನು ಇಟ್ಟಿದ್ದೀನಿ ಸರ್, ಇದು ಅವ್ರಿಗೂ ಅದು ಯೂಸ್ ಆಗುತ್ತೆ. ಏನು ನನ್ನ ಒಂದು ಕಸ್ಟಮರ್ ಯಾರಾದರೂ ತಂದೆ ತಾಯಿ ಇಲ್ದಿರೋರು ನನ್ನ ಹತ್ರ ಫರ್ನಿಚರ್ ತೊಗೊಂಡು ಬಂದರೆ ನಾನು ಆದಷ್ಟು ಎಷ್ಟು ಡಿಸ್ಕೌಂಟ್ ಮಾಡ್ಕೊಡುತ್ತೆ ಅಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಡಿಸ್ಕೌಂಟ್ ಅಂದರೆ ನೀವು ಅಂದ್ಕೊಂಡು ಡಿಸ್ಕೌಂಟ್ ಅಲ್ಲ, ತಂದೆ ತಾಯಿ ಇಲ್ದಿರೋ ಒಂದು ಒಂದು ಹೆಣ್ಮಗುಗೆ ಒಂದು ಅನ್ನ ಏನು ಮಾಡ್ತೀನಿ ಅದು ನಾನು ಮಾಡ್ತೀನಿ, ಇಡೀ ಕರ್ನಾಟಕ ಮಾಡ್ತಿದ್ದೀನಿ ಸರ್. ಆ ಥರ ಲೆಕ್ಕ ಆಗಿದ್ರೆ ಸುಮಾರು ಮಾಡಿದ್ದೀನಿ, ಓಕೆ, ಅದ್ರಲ್ಲಿ ಹೆಸರು ಹೇಳಂಗಿಲ್ಲ, ಅಷ್ಟು ಮಾಡಿದ್ದೀನಿ ಮಾಡಿದ್ ನಾವು ಹೇಳಕ್ ಹೋಗ್ಬಾರ್ದು. ಕರೆಕ್ಟ್ ಬಿಡಿ ಸರ್. ಇವಾಗ ಫೈನಲ್ ಆಗಿ ನಾನು ಕೇಳೋದು ಅಂದ್ರೆ ಮನ್ಸು ಮಾಡಿದ್ರೆ 20-28 ವರ್ಷದ ಯುವಕ ಕೋಟ್ಯಾಂತರ ರೂಪಾಯಿ ದುಡಿಬಹುದು? ಮಾಡ್ಬೋದು ಸರ್. ಮಾಡ್ಬೋದಾ? ಪಕ್ಕ. ಹಾ ಸರ್, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ನಮ್ಮ ಗವರ್ಮೆಂಟ್ಗೆ ನಿಯತ್ತಾಗಿ ಟ್ಯಾಕ್ಸ್ನ ಕಟ್ಟು, ಐಟಿ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿ ನೀಟಾಗಿ ಬಿಸ್ನೆಸ್ ಮಾಡಿನೇ ಮಾಡಬಹುದು. ಅವ್ರು ಕಣ್ಣು ಮುಚ್ಕೊಂಡು ಏನು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ಒಂದು ವಿಷಯನ ಯಾವಾಗಲೂ ನ್ಯಾಯಯುತವಾಗಿ ಒಂದು ವಿಷಯನ ಯಾವಾಗಲೂ ಅಕ್ಕದಲ್ಲಿ ಇಡಬೇಕು. ಈ ಟ್ಯಾಕ್ಸ್ನ ಸೇವ್ ಮಾಡಿ ನಾವು ಬಿಸ್ನೆಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಪರ್ಮನೆಂಟ್ ಬಿಸ್ನೆಸ್ ಇರಲ್ಲ. ಹೌದಾ? ನಾನು ಈಗಲೂ ನಾನು ಸ್ಟ್ಯಾಂಡರ್ಡ್ ಆಗಿ 28 ವಯಸ್ಸಲ್ಲಿ ನಿಯತ್ತಾಗಿದ್ದೀನಿ ಅಂದರೆ ಒಂದೇ ಕಾರಣ, ನನ್ನ ಗೌರ್ಮೆಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಿಕಾಷನ್ಸ್ ಫಾಲೋ ಮಾಡಿ ಅವ್ರು ನನಗೆ ಕೆಲವು ಸ್ಕೀಮ್ ಇದೆ ಸರ್, ಸುಮಾರು ಸ್ಕೀಮ್ ಇದೆ ಸರ್ ಟ್ಯಾಕ್ಸ್ ಅಲ್ಲಿ, ನಾವು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅದು ಆಡಿಟರ್ನ ಕೂತ್ಕೊಂಡು ಮಾಡ್ರೆ ನಮ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ. ನಮ್ಮ ಗೌರ್ಮೆಂಟ್ ಅಷ್ಟು ಬೆನಿಫಿಟ್ಸ್, ಕರ್ನಾಟಕ ಗೌರ್ಮೆಂಟ್ ಸೆಂಟ್ರಲ್ ಅಷ್ಟು ಬೆನಿಫಿಟ್ಸ್ ಮಾಡಿದ್ದಾರೆ, ಅದು ಯುಟಿಲೈಸ್ ಮಾಡಿದ್ದೀನಿ. ಅವ್ರ ಸಪೋರ್ಟ್ ಸಿಗ್ತಿದೆ ಸರ್, ಸಿಗ್ತಾ ಇದೆ ಆಗಿದ್ದೀನಿ. ನಮ್ಮ ಒಂದು ಮಕ್ಕಳು, ನಮ್ಮ ಒಂದು ಜನರ ಆಶೀರ್ವಾದದಿಂದ ನಾನು ಮೇ ಬಿ ಈ ವರ್ಷ ಒಳಗಡೆ ನಾನು ದುಬೈಲಿ ಓಪನ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀನಿ. ದುಬೈದಲ್ಲಿ? ದುಬೈದಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಹಾಂ ಸರ್, ಬೆಸ್ಟ್ ಆಫ್ ಲಕ್. ಖಂಡಿತ. ಸೊ ವೀಕ್ಷಕರೇ, ಎಲ್ ಎಮ್ ಝಡ್ ಬ್ರ್ಯಾಂಡ್ನ ಓನರ್ ಆಗಿರುವಂಥ ಇಮ್ರಾನ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಯಾರು ಇವರು ಅಂತ ನೀವು ತಿಳ್ಕೊಬೇಕು. ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ನಾನು, ಇವ್ರನ್ನ ನೋಡಬೇಕು ಅಂತಂದರೆ ಇವ್ರದೇ ಒಂದು ಚಾನಲ್ ಇದೆ, ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿಬಿಟ್ಟಿದ್ದಾರೆ. ಡೆಫಿನೆಟ್ಲಿ ಅಲ್ಲೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಬೋದು, ಯಾರು ಏನು ಏನು ಮಾಡ್ತಾರೆ, ಹೆಂಗೆ ನಡೆಸ್ತಾರೆ ಬಿಸ್ನೆಸ್ಸು, ಫರ್ನಿಚರ್ ಬಿಸ್ನೆಸ್ಸು, ಇದನ್ನು ಕೂಡ ತಿಳ್ಕೊಬೋದು. ಆ್ಯಂಡ್ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ಫೋನ್ ನಂಬರ್ ಅಂತೂ ಇಲ್ಲ ವೀಕ್ಷಕರ, ಫೋನ್ ನಂಬರ್ ಕೊಡೋಕ್ಕಾಗೋದಿಲ್ಲ. ಇವ್ರನ್ನ ನೋಡಬೇಕು, ಮಾಡಬೇಕು, ಪ್ರೀತಿಯಿಂದ ಬರ್ತೀರಾ, ಮಾತಾಡ್ಕೊಂಡು ಹೋಗ್ತೀರಾ, ಒಂದು ಇನ್ಸ್ಪಿರೇಷನ್ ತೊಗೊಬೇಕು ಅಂತಂದರೆ ಬಂದು ಸರ್ ಇಲ್ಲೇ ಇರ್ತಾರೆ, ಬೇಕಾದರೆ ಬಂದು ಮಾತಾಡಿಕೊಂಡು ನೀವು ಇಲ್ಲಿ ಹೋಗ್ಬೋದು. ಇಲ್ಲ ನೀವು ಸ್ಟಾಫ್ ಇರ್ತಾರೆ, ಅವ್ರ ಹತ್ರ ಫೋನ್ ಮಾಡಿಸಿ ಯಾವಾಗ ಬರ್ತಾರೆ ಏನು ಕತೆ ತಿಳ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಲೈಫನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಧನ್ಯವಾದಗಳು ವೀಕ್ಷಕರೇ. ಸೊ ಮುಂದಿನ ದಿನಗಳು ಕೂಡ ಇದೇ ರೀತಿ ನಿಮಗೋಸ್ಕರ ಬೇರೆ ಬೇರೆ ಸಾಧಕರನ್ನ ತೊಗೊಂಡು ಬರ್ತಾ ಇರ್ತೀನಿ, ಲೋಕಲ್ ಸಾಧಕರನ್ನ ತೊಗೊಂಡ್ಬರ್ತೀನಿ ನಾನು ಆ್ಯಕ್ಚುಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.